ಚಾಟ್ಸ್ಟಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಶುಕ್ರವಾರ ಟ್ರೇಡ್ ಯಾವ ರೀತಿ ಇತ್ತು, ಅದೇ ರೀತಿಯಾಗಿ ಸೋಮವಾರ ಯಾವ ರೀತಿ ಟ್ರೇಡ್ ಇರ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಮಿಕ್ಸ್ ಸೆಂಟಿಮೆಂಟ್ ಇದೆ, ಆದರೆ ಓವರಾಲ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಬಟ್ ಒಂದು ಪಾಸ್ ಡೇ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಕೆರೆ ದಡ ಆಗ್ಬೋದು ಅಂತ. ಎಕ್ಸಾಕ್ಟ್ ಆಗಿ ಅದೇ ರೀತಿಯಾಗಿದೆ, ಆದರೆ ಇವತ್ತು ಟ್ರೇಡ್ ಮಾಡ್ಲಿಕ್ಕೆ ಕಷ್ಟ ಇತ್ತ ಖಂಡಿತ ಇಲ್ಲ. ಒಂದು ಒಳ್ಳೆ ಮೊಮೆಂಟ್ ಜೊತೆ ವೊಲಟೈಲ್ ಆಗಿ ನಮಗೆ ಕೆರೆ ದಡ ಆಗಿತ್ತು. ಭೀಮಸರ್ ಅವರು ಕೂಡ ಕಮೆಂಟ್ ಮಾಡಿದ್ರು, ಒಂದೊಂದು ಕ್ಯಾಂಡ್ಲು ಕೂಡ ಇವತ್ತು ಪ್ರಾಫಿಟ್ ಮಾಡೋ ಥರ ಇತ್ತು ಅಂತ. ಎಕ್ಸಾಕ್ಟ್ಲಿ ಹೌದು, ಕಾಂಟ್ರೇರಿಯನ್ ಟ್ರೇಡ್ ಮಾಡಲಿಕ್ಕೆ ಬೆಸ್ಟ್ ದಿನ ಆಗಿತ್ತು, ಯಾವ ರೀತಿ ಇತ್ತು ಅಂತೆಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಬಟ್ ಟಾಪ್ ಗೈನರ್ ಅಂತ ಇವತ್ತು ನೋಡೋದಾದ್ರೆ, ಇಂಟ್ರೆಸ್ಟಿಂಗ್ಲಿ ಆಟೋ ಸೆಕ್ಟರಲ್ಲಿ ಕೆಲವೊಂದು ಸ್ಟಾಕ್ಗಳಲ್ಲಿ ಗೇನ್ ನ್ಯೂಸ್ ಬಂದಿದೆ. ಏನು ಕಾರಣ ಅಂತ ಗೊತ್ತಿಲ್ಲ ನನಗೆ. M&M ಮಾರುತಿನಲ್ಲಿ ಆಲ್ಮೋಸ್ಟ್ 2% 2.5% 1.5% ಮೂವ್ಮೆಂಟ್ ಬಂದಿದೆ. SBI ಇವತ್ತು ಬ್ಯಾಂಕ್ ನಿಫ್ಟಿನ ಸ್ವಲ್ಪ ಕಾಪಾಡ್ತು ಅಂತ ಹೇಳ್ಬೋದು, ಯಾಕಂದರೆ ಒನ್ ಆಫ್ ದ ಹೆವಿ ವೈಟ್ಸ್ SBI ಕೂಡ ಬ್ಯಾಂಕ್ ನಿಫ್ಟಿನಲ್ಲಿ. ಜೊತೆಗೆ ಇಂಡಸ್ಇಂಡ್ ಬ್ಯಾಂಕಲ್ಲೂ ಕೂಡ 3% ಆಲ್ಮೋಸ್ಟ್ 3% ಬಂದಿದೆ. ಸೊ ಇವತ್ತು ಟಾಪ್ ಗೇನರ್ ಅಂದರೆ ಇಂಡಸ್ಇಂಡ್ ಬ್ಯಾಂಕ್ ಅಂತಲೇ ಕಾಣಿಸ್ತಾ ಇದೆ, 2.95% ಬಂದಿದೆ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂತ ಇವತ್ತು ನಾವು ನೋಡೋದಾದರೆ ಡಾಕ್ಟರ್ ರೆಡ್ಡೀಸ್ ಅನ್ಸುತ್ತೆ, 2.67% ಬಂದಿದೆ. ಒಂದು ಒಳ್ಳೆ ರೀತಿಯಾದಂಥ ಪೊಸಿಷನ್ ಟ್ರೇಡ್ ಇತ್ತು, ಮಿಸ್ ಆಗೋಯಿತು. ಬಟ್ ಇಟ್ಸ್ ಓಕೆ, ನೆಕ್ಸ್ಟ್ ವೀಕಿಗೂ ಕೂಡ ಪ್ಲಾನ್ ಮಾಡ್ತಾ ಹೋಗ್ಬೋದು, ಅದರ ಬಗ್ಗೆ ಮಾತಾಡ್ತಾ ಹೋಗೋಣ. ಹಾಗೆಯೇ ನೀವು ನೋಡೋದಾದರೆ ಓವರಾಲ್ ಮೋಸ್ಟ್ ಆಫ್ ದ ಸೆಕ್ಟರಲ್ಲಿ ಇವತ್ತು ಒಂದು ದೊಡ್ಡದಾಗಿ ಕೆಂಪು ಬಂದಿದೆ, 2% ಫಾಲ್ಗಳನ್ನೋದು ಸಾಮಾನ್ಯವಾಗಿ ಕಾಣಿಸ್ತಾ ಇದೆ. ಎಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡ್ ಇತ್ತು ಅಂತ ನೋಡ್ತಾ ಬರೋಣ. ಸೊ ನಿಫ್ಟಿನಲ್ಲಿ ನಾವು ನಿನ್ನೆ ಏನಂತ ಮಾತಾಡ್ಕೊಂಡಿದ್ವಿ ನೋಡಿ, ಒಂದು ಪಾಸ್ ಡೇ ಆಗ್ಬೋದು ಅಂತ ನಿಮಗೆ ಹೇಳೋಗಿದ್ದೆ ನಾನು. ಇದಕ್ಕೆ ಕಾರಣ ಒಂದು ಕಂಟಿನ್ಯೂಸ್ ಆಗಿ ನಾವು ಬೀಳ್ತಾನೆ ಇದ್ದೀವಿ, ಮತ್ತು 19,650 ಅನ್ನೋದು ಒಂದು ಇಂಪಾರ್ಟೆಂಟ್ ಅಂತ ಪ್ರೈಸ್ ಆ್ಯಕ್ಷನ್ ಝೋನ್ ಅಂತ ನೆನ್ನೆ ವಿಡಿಯೋ ನೋಡೋದು, ದಯವಿಟ್ಟು ಕಮೆಂಟ್ ಮಾಡಿ ಮಾತಾಡ್ಕೊಂಡಿದ್ವಿ. ಸೊ ಎಕ್ಸಾಕ್ಟಾಗಿ 19,650 650 ಇವತ್ತಿನ ಲೋ ಪಾಯಿಂಟ್ ಅಂತ ಅನಿಸುತ್ತೆ ನನಗೆ. ಸೊ ನಾನು ಹೇಳಿದ್ದಕ್ಕೆ ಆಯಿತು ಅಂತ ಹೇಳ್ತಾ ಇಲ್ಲ, ಬಟ್ ವಿ ಆರ್ ಇನ್ ಅಲೈನ್ ವಿತ್ ದ ಮಾರ್ಕೆಟ್ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡೋದಾದ್ರೆ ಲೋ 19,657 ಅಂತ ಕಾಣಿಸ್ತಾ ಇದೆ. ಸೊ ಅದೇ ಇವತ್ತು ಲೋ ಮಾಡಿದ್ದು ಅಂತ ಅನಿಸುತ್ತೆ ಈ ಬಾರಿ ಅಂತ ಕಾಣಿಸುತ್ತೆ. ಸೊ ಲಾಸ್ಟಿಗೆ ಏನು ಬಂದಿದೆಯಲ್ಲ ಅದು. ಸೊ ಹಾಗಾಗಿ ಸೊ ಸ್ಟಿಲ್ ವಿತ್ ಇನ್ ದ ರೇಂಜ್. ಇವತ್ತು ನೀವು ನೋಡೋದಾದ್ರೆ ನಿನ್ನೆಗೂ ಇವತ್ತಿಗೂ ಏನಾದರೂ ವ್ಯತ್ಯಾಸ ಆಗಿದೆ ಅಂದರೆ ಅಂತ ಏನು ವ್ಯತ್ಯಾಸ ಆಗಿಲ್ಲ. ನೆನ್ನೆ ಇಲ್ಲಿ ಕ್ಲೋಸ್ ಆಗಿದ್ವಿ, ಇವತ್ತು ಸ್ವಲ್ಪ ಇಲ್ಲಿ ಬಂದು ಕ್ಲೋಸ್ ಆಗಿದ್ದೀವಿ ಅಂತ. ಸೊ ಓವರಾಲ್ ಪಾಯಿಂಟ್ಸ್ ಅಂತ ನೀವು ನೋಡೋದಾದ್ರೆ ಏನು ಪ್ರತಿದಿನ ಆಗ್ತಾ ಇತ್ತಲ್ಲ ಆ ರೀತಿಯಾದಂಥ ಮೂಮೆಂಟ್ ಆಗಿಲ್ಲ. ಅದು ಎಲ್ಲಿ ಗೊತ್ತಾಯಿತು, ಇವತ್ತು ಎಲ್ಲಿ ಓಪನಿಂಗ್ ಆಯಿತು ಅಲ್ಲಿಂದನೇ ಗೊತ್ತಾಯಿತು ನೋಡಿ. ಅಂದರೆ ಇಲ್ಲಿ ಒಂದು ಎಲ್ಲೋ ಬಾಟಮ್ ಔಟ್ ಆಗ್ತಾ ಇದೆ ಅಂತ, ನೆನ್ನೆ ಇದನ್ನ ಡೋಜಿ ಡೋಜಿ ಆಗ್ತಾ ಇದೆ ಅಂತ ಬೇರೆ ಬೇರೆ ಥರದಲ್ಲಿ ನಾವು ಮಾತಾಡಿದ್ವಿ. ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸಲ ರಿವೈಂಡ್ ಮಾಡ್ಕೊಂಡು ನೋಡಿ ನೆನ್ನೆ ವಿಡಿಯೋ ನೋಡಿ, ಇವತ್ತಿನ ನೋಡಿ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ಒಂದು ಗ್ಯಾಪ್ ಡೌನ್ ಆಗಿತ್ತು, ಇಲ್ಲಿ ಗ್ಯಾಪ್ ಡೌನ್ ಆಗಿ ಬರ್ತಾ ಇತ್ತು, ಇವಾಗ ನೋಡಿ ಇಲ್ಲೊಂದು ಬೇಸ್ ಥರ ಮಾಡಿ ಎಂಡ್ ಆಗಿದೆ, ಇವತ್ತು ಅಲ್ಲೇ ಓಪನ್ ಆಗ್ತಿದೆ ಅಂದರೆ. ಸೊ ಇಲ್ಲೆಲ್ಲ ಒಂದು ಕಡೆ ಮತ್ತೆ ಹಗ್ಗ ಜಗ್ಗಟ ಶುರುವಾಗಿದೆ ಅಂತ. ಸೊ ಅವಾಗ ನಿಮ್ಮ ಎಕ್ಸ್ಪೆಕ್ಟೇಷನ್ನೇ ನೀವು ಕಮ್ಮಿ ಇಟ್ಕೊಂಡಾಗ ನೀವು ಇಂಥ ದಿನಗಳಲ್ಲಿ ಬಚಾವ್ ಆಗ್ತೀರಾ, ಅಗ್ರೆಸಿವ್ ಆಗಿ ಪೊಸಿಷನ್ ತೊಗೊಳಕ್ಕೆ ಹೋಗಲ್ಲ. ಬಟ್ ಕಾಮನ್ ಹ್ಯೂಮನ್ ಸೈಕಾಲಜಿ, ಒಂದ್ಸಲ ಆಚೆ ನೋಡ್ಕೊಂಬನ್ನಿ ಮಾರ್ಕೆಟಲ್ಲಿ ಇವತ್ತು ಯಾರ್ಯಾರು ಯಾವ ರೀತಿ ಲಾಸ್ ಮಾಡ್ಕೊಂಡಿರ್ತಾರೆ ಅಂತ. ಯಾಕೆಂದರೆ ಈ ಮೂಮೆಂಟ್ ಕ್ಯಾಪ್ಚರ್ ಮಾಡೋಕ್ಕಾಗ್ದಲ್ಲ ಇದ್ದರು, ಅಥವಾ ಈ ಮೂಮೆಂಟ್ ಕ್ಯಾಪ್ಚರ್ ಮಾಡೋಕ್ಕಾಗ್ದಲ್ಲ ಇದ್ದರು, ಅಥವಾ ಈ ಮೂಮೆಂಟ್ ಕ್ಯಾಪ್ಚರ್ ಮಾಡಿ ಮಾರ್ದಿದ ದಿನ ಅಷ್ಟೊಂದು ಮೂಮೆಂಟ್ ಬರಲ್ಲ ಅಂತ ಹೇಳಿ ಆಮೇಲೆ ರಿಗ್ರೆಟ್ ಮಾಡ್ಕೊಂಡ್ರು. ಅವರೆಲ್ಲ ಇವತ್ತು ಏನು ಮಾಡ್ತಾರೆ, ಅಗ್ರೆಸಿವ್ ಆಗಿ ಈ ಥರ ಮೂಮೆಂಟ್ ಬಂದಾಗ ಇಲ್ಲಿಂದ ಏನೋ ಬಿದ್ದೆ ಹೋಯಿತು ಅಂತ ತೊಗೊಂಡಿರ್ತಾರೆ. ಇದ್ದಕ್ಕಿದ್ದಂಗೆ ಮಾರ್ಕೆಟ್ ರಿವರ್ಸ್ ಕೊಡುತ್ತೆ. ಇದನ್ನೇ ನಾನು ಎಕ್ಸಾಕ್ಟಾಗಿ ನೆನ್ನೆ ನಿಮಗೆ ಹೇಳಕ್ಕೆ ಹೋಗಿದ್ದು, ಈ ರೀತಿ ಮಾಡಕ್ಕೆ ಹೋಗ್ಬಿಡಿ, ಪೊಸಿಷನ್ ಸೈಜ್ನ ದಯವಿಟ್ಟು ಕಮ್ಮಿ ಇಟ್ಕೊಂಡು ಟ್ರೇಡ್ ಮಾಡಿ ನಾಳೆ ಅಂತ. ಇವತ್ತು ನೋಡಿ ಕೆರೆ ದಡ ಮಾಡೋರಿಗೆ 19,800 ನಾವು ಹಾಕೊಂಡಿದ್ವಿ ನೆನ್ನೆ. ಅಫ್ಕೋರ್ಸ್ ಒಂದೇ ಸಲ ನಿಮಗೆ ಬಿದ್ದು ಬಂತಾಯಿತು ಅಂದರೆ ಇವತ್ತು ಎಷ್ಟು ಚೆನ್ನಾಗಿ ರೆಸ್ಪೆಕ್ಟ್ ಮಾಡಿದೆ ನೋಡಿ 19,800. ಸೊ ಅಲ್ಲಿ ತನಕ ಬಂದಿದೆ 19,650 ಅಂತ ಮಾತಾಡಿದ್ವಿ, ಆಲ್ಮೋಸ್ಟ್ 19,650ಕ್ಕೆ ಬಂದು ಸಪೋರ್ಟ್ ತೊಗೊಂಡಿದೆ. ಇಲ್ಲಿಂದ ನೀವು ಕಾಂಟ್ರೇರಿಯನ್ ಟ್ರೇಡ್ ತೊಗೊಳೋರಾದ್ರೆ ನಾನು ಹೇಳಿದ್ದು ಮೇಲ್ಗಡೆ ಓಪನ್ ಆಗ್ತಿದ್ದಂತೆ ಬೆಳಗ್ಗೆ ನೀವು ತೊಗೊಂಡಿದ್ರೆ ಟ್ರೇಡು, ಕೆಳಗಡೆ ಟ್ರೇಡ್ ಇತ್ತು ಅಫ್ಕೋರ್ಸ್ 19,650 ತನಕ ಬಂದಿಲ್ಲ, ಬಟ್ ಇಲ್ಲೊಂದು ಡೋಜಿ ಬಂದಾಗ ಇಲ್ಲಿ ಎಕ್ಸಿಟ್ ಮಾಡ್ಕೋಬೋದಾಗಿತ್ತು. ಮತ್ತೆ ಮೇಲ್ಗಡೆ ಅಂತಂದ್ರೆ ಇವತ್ತಿನ ಹೈ ತನಕ ಈ ಹಳೆ ಸ್ವಿಂಗ್ ತನಕ ಟ್ರೇಡ್ ಮಾಡಿದ್ರು ಬೇಕಾದಷ್ಟು ಇಲ್ಲಿ ಟ್ರೇಡ್ ಇತ್ತು ನೋಡಿ, ಇಲ್ಲಿ ಮತ್ತೆ ಕೆಳಗಡೆ ಹೋಗಿ ಬರ್ತಿತ್ತು, ಅಲ್ಲಿ ಎಕ್ಸಿಟ್ ಮಾಡ್ಕೋಬೋದಾಗಿತ್ತು. ಮತ್ತೆ ಆಲ್ಮೋಸ್ಟ್ ಇನ್ನೊಂದ್ಸಲ ಮೇಲ್ಗಡೆ ಹೋಗ್ತೀನಿ ಅಂತ ಬಂದಾಗ ಇಲ್ಲಿ ಎಗೇನ್ ರೆಡ್ ಕ್ಯಾಂಡ್ಲು ಅಂತ ಬಂದಿದೆ, ಮತ್ತೆ ಒಂದು ಡೋಜಿ ಆಗ್ತಿದೆ ಅಂದಾಗ ಇದನ್ನೇ ನಾನು ಸ್ಟಾಪ್ ಆಗಿ ಇಟ್ಕೊಂಡು ಸ್ಟ್ರಿಕ್ಟ್ ಆಗಿ ನಾನು ಟ್ರೇಡ್ ಮಾಡ್ತೀನಿ ಅಂದರೆ ಇಲ್ಲಿಂದ ಮತ್ತೆ ಒಂದು ಕಾಂಟ್ರೇರಿಯನ್ ಟ್ರೇಡ್ ಇತ್ತು. ಈ ಕಡೆಯಿಂದ ತೊಗೊಳ್ಳಿ, ಈ ಕಡೆಯಿಂದ ತೊಗೊಳ್ಳಿ, ಬಟ್ ಈ ಥರ ಟ್ರೇಡ್ಗಳು ಕಷ್ಟ ಆಗಿರುತ್ತೆ ನನಗೆ ಗೊತ್ತು. ಯಾಕೆ ಅಂತಂದರೆ ಮಾರ್ಕೆಟ್ ಹೀಗೆ ಹೋಗ್ತಿದ್ದಾಗ ನೀವು ಹೀಗೆ ಟ್ರೇಡ್ ತೊಗೋಬೇಕು, ಹೀಗೆ ಹೋಗ್ತಿದೆ ಅಂದಾಗ ಹೀಗೆ ಟ್ರೇಡ್ ತೊಗೋಬೇಕು. ಇಲ್ಲಿ ಸುಮಾರು ಜನ ಏನು ಮಾಡ್ಕೊಂಡಿರ್ತಾರೆ ಅಂದರೆ ಇಷ್ಟು ಜೋರಾಗಿ ಬಂತಲ್ಲ ಈ ಲೆವೆಲ್ ಬಿಟ್ಟು ಬರ್ತೀರಿ ಅಂತ ಇಲ್ಲಿ ಪಿ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ತಾರೆ, ಅದು ನೋಡೋಣ ಸೋಮವಾರ. ಇವಾಗಲೇ ನಾನು ಮಾತಾಡೋದಿಲ್ಲ. ಸೊ ಆ ರೀತಿ ಉಲ್ಟಾ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿಯಾಗಿ ಸಿ ಇಲ್ಲಿ ಮೇಲ್ಗಡೆ ಬ್ರೇಕ್ಔಟ್ ಆಗುತ್ತೆ ಅಂತ ಇಲ್ಲಿ ಪೊಸಿಷನ್ ತೊಗೊಳಕ್ಕೆ ಬರ್ತಾರೆ, ಅಲ್ಲಿಂದ ಕೆಳಗಡೆ ಬರ್ತಾ ಹೋಗುತ್ತೆ. ಹಿಂಗೆ ಮಾಡಬೇಕು, ಮಾರ್ಕೆಟಿಂಗ್ ಹೋಗ್ತಿದ್ವಿ ಉಲ್ಟಾ ಮಾಡಬೇಕಂದ್ರೆ ಹಂಗಲ್ಲ. ಬಟ್ ನಾನು ಹೇಳೋದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವಾಗ ನಿಮಗೆ ಕೆರೆ ದಡ ರೇಂಜ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರೋ ಆ ದಿನ ನೀವು ಕಾಂಟ್ರೇರಿಯನ್ ಟ್ರೇಡ್ ತೊಗೊಂಡ್ರೆ ಮಾತ್ರ ಒಬ್ಬ ಆಪ್ಷನ್ ಬೈಯರ್ ಆಗಿ ಒಂದು ಒಳ್ಳೆ ಪ್ರೀಮಿಯಂನ ಹಿಡಿಯಲಿಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ನಿಮಗೆ ಕಷ್ಟ ಆಗ್ತಾ ಹೋಗುತ್ತೆ, ನೀವು ಸ್ಟಾಪಸ್ ಬುಕ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಎಲ್ಲ ದಿನ ಹಿಂಗೆ ಮಾಡಲೇಬೇಕು ಟ್ರೇಡ್ ಅಂದರೆ ಇಲ್ಲೂ ಇಲ್ಲ. ಈ ಥರ ದಿನಗಳು ನಿಮ್ಗೆ ಈ ಥರ ಇದೆ ಅಂತ ಗೊತ್ತಿದೆ ಅಂದರೆ ನೀವು ಆರಾಮಾಗಿ ಆಪ್ಷನ್ ಸೆಲ್ಲಿಂಗ್ ಕಡೆ ನೋಡ್ಬೋದು, ಅಥವಾ ನೀವು ಬೇರೆ ಇಂಟ್ರಾಡೇ ಬೇರೆ ಸ್ಟಾಕ್ಸಲ್ಲಿ ನೀವು ಫೋಕಸ್ ಮಾಡ್ತಾ ಹೋಗ್ಬೋದು, ಆ ರೀತಿ ಟ್ರೇಡ್ ಮಾಡ್ತಾ ಹೋಗ್ಬೋದು. ಬಟ್ ಟಿಪಿಕಲ್ ಕೆರೆ ದಡ ದಿನ ನೋಡಿ, ಇಲ್ಲಿ ಒಂದು ಬೇಸ್ ಆಗಿರುವಂಥದ್ದು, ಇಲ್ಲಿ ಒಂದು ಬಾಟಮ್ ಔಟ್ ಆಗಬೇಕು, ಡಬ್ಲ್ಯೂ ಪ್ಯಾಟರ್ನ್ ಆಗಬೇಕು ಅಂತಂದ್ರೂ ಒಂದು ಶಾರ್ಟ್ ಕವರಿಗೂ
ಸೆಲ್ಲರ್ಸ್ ಇದ್ದೀರಾ ಅಂತಂದರೆ ನನ್ನ ಪ್ರಕಾರ 20,000 ಅಥವಾ 20,000 ಮೇಲ್ಗಡೆದು ಕಾಲ್ ರೇಟಿಂಗು, ಅದೇ ರೀತಿ ಕೆಳಗಡೆಗೆ ನಿಮಗೆ ಇನ್ನೂ ಸೇಫಾಗಿ ಹೋಗ್ತೀನಿ ಅಂದರೆ 19,400 19,300 ಇದನ್ನು ನೀವು ಎರಡು ಕಡೆ ನೀವು ಪುಟ್ಟು ಕಾಲು ಸೇಲ್ ಮಾಡಿದ್ರೆ ಆರಾಮಾಗಿ ನೀವು ಇರ್ಬೋದು ಅಂತ ನನ್ನ ಅಭಿಪ್ರಾಯ. ಎಗೇನ್ ನಾನು ತಪ್ಪಾಗಿ ಎಲ್ಲ ಅರ್ಹತೆ ಇದೆ, ಹಾಗಾಗಿ ದಯವಿಟ್ಟು ನಿಮ್ಮ ರಿಸ್ಕ್ ಅಸೆಸ್ಮೆಂಟ್ನ ಮಾಡಿ ನಿಮ್ಮ ಅನಾಲಿಸಿಸ್ನ ಮಾಡಿ ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಸೊ ಏನು ಹಾಗಾದರೆ ಮುಂದಿನ ವಾರ ಯಾವ ರೀತಿ ಅಂತ ನೋಡಿದ್ರೆ, ಇವತ್ತಿನ ಟ್ರೇಡ್ ಆಲ್ರೆಡಿ ಹೇಳಿದ್ದೀನಿ. ಸೊ ಸೋಮವಾರಕ್ಕೆ ಏನು ತುಂಬ ಏನಾದರೂ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ 19,800 ಮೇಲೆ ಸ್ವಲ್ಪ ವೆಯ್ಟ್ ಮಾಡಿ ನೋಡಿ, ಒಂದ್ಸಲ ವಾಪಸ್ ರೀಟೆಸ್ಟ್ ಆಗಿ ಮೇಲ್ಗಡೆ ಕೊಡ್ತೀರಿ ಅಂದರೆ ಈ ಗ್ಯಾಪ್ ಫಿಲ್ಲಿಂಗನ್ನು ನೀವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು 19,880 ಕಡೆ ನೋಡ್ತಾ ಹೋಗ್ಬೋದು. ಅಕಸ್ಮಾತ್ ಇದೇ ಝೋನಲ್ಲಿ ಓಪನ್ ಆಗಿ ನಿಮಗೆ ಅಲ್ಲಿಂದ ಮೇಲ್ಗಡೆ ಕೊಡ್ತಾ ಹೋಗ್ತೀರಿ ಅಂದರೆ ಬೆಸ್ಟ್ ಟ್ರೇಡ್ ಆಗಿರುತ್ತೆ, ಅವಾಗ 19,850 ಫಸ್ಟ್ ಟಾರ್ಗೆಟ್ ಮಾಡ್ಕೊಳ್ಳಿ, 880 ಸೆಕೆಂಡ್ ಟಾರ್ಗೆಟ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಅಥವಾ ತುಂಬ ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಟ್ರೇಡ್ ಇರೋದಿಲ್ಲ, ದಯವಿಟ್ಟು ವೆಯ್ಟ್ ಮಾಡಿ, ಇಲ್ಲಾಂದರೆ ಕೈ ಸುಡ್ಕೊಂತೀರ. ಸೊ ಇದು ನಿಫ್ಟಿದು. ಅಕಸ್ಮಾತ್ ಈ ಝೋನಲ್ಲಿ ಹಾಗೆ ಕೆಳಗಡೆ ಬರ್ತಿದೆ ಅಂತ ಆದ್ರೂ ನೀವು 19,650 19,600 ಲೆವೆಲ್ಲಿ ಕ್ರೂಷಿಯಲ್ ಲೆವೆಲ್ ಅದು, ಯಾಕಂದರೆ ಆ ಸಪೋರ್ಟ್ ಬೇಸ್ ಅನ್ನೋದು ಪೂರ್ತಿ ಅಲ್ಲಿದೆ. ಹಾಗಾಗಿ ಅಲ್ಲಿ ಹುಷಾರಾಗೇ ಇರಬೇಕು. ನಿಮಗೆ ನೋಡ್ತಾ ಮೂರು ಸಿನಾರಿಯೋ ಹೇಳಿದ್ದೀನಿ, ಯಾವ ರೀತಿ ಆಗುತ್ತೋ ಆ ರೀತಿ ನೋಡಿಕೊಂಡು ಟ್ರೇಡ್ ಮಾಡಿ ಅಂತೀನಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ, ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಸೇಮ್ ಪ್ಯಾಟರ್ನ್ ಅದೇ ರೀತಿ ಕಾಣಿಸ್ತಾ ಇದೆ. 45,000 ಬಂದು ಟೆಸ್ಟ್ ಮಾಡಕ್ಕೆ ಬಂತು, 45,000 ವಾಪಸ್ ರಿಜೆಕ್ಷನ್ ಬಂತು. ಸರ್ 400 ಪಾಯಿಂಟ್ಸ್ ಇಷ್ಟು ಚೆನ್ನಾಗಿ ನಿಮಗೆ ಸಿಗ್ತಿದೆ ಅಂತಂದರೆ ಕೆರೆ ದಡ ಬೋರಿಂಗ್ ಡೇ ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ಇಷ್ಟು ಕ್ಲೀನಾಗಿ ಟ್ರೇಡ್ ಸಿಗ್ತಿದೆ. ನೆನ್ನೆ ಎಲ್ ಬೇಸ್ ಬಂತು, ಅಲ್ಲಿಂದ ನಿಮಗೆ ಒಂದು ಡೋಜಿ ಮಾಡಿಕೊಂಡು ಅಲ್ಲಿಂದ ವಾಪಸ್ ಮೇಲ್ಗಡೆ ಟ್ರೇಡ್ ಕೊಟ್ಟಿದೆ. ಮತ್ತೆ 45,000 ಇಂಪಾರ್ಟೆಂಟ್ ಲೆವೆಲ್ ಹೇಳ್ತಾನೆ ಬಂದಿರ್ತೀನಿ ಎವ್ರಿ 1,000 ಪಾಯಿಂಟ್ಸ್ ಅಂತ, ಅಲ್ಲಿಂದ ನೋಡಿ ಮತ್ತೆ ನಿಮ್ಮ ಕೆಳಗಡೆ. ಸೊ 400 ಪಾಯಿಂಟ್ಸ್ ಈ ಕಡೆ ಟ್ರೇಡ್ ಮಾಡಿದ್ರಿಗೂ ಸಿಗುತ್ತೆ, 400 ಪಾಯಿಂಟ್ಸ್ ಈ ಕಡೆ ಟ್ರೇಡ್ ಮಾಡಿದ್ರಿಗೂ ಸಿಗುತ್ತೆ. ಆದರೆ ಇಂಪಾರ್ಟೆಂಟ್ ಅಂದರೆ ಏನು ಅಂದರೆ, ನೀವು ಇಲ್ಲಿ ಸಿ ತೊಗೊಂಡಿದ್ದಾಗ ಪಿ ತೊಗೊಂಡಿದ್ರೆ ಅಥವಾ ಪಿ ತೊಗೋಬೇಕಾದ್ರೆ ಸಿ ತೊಗೊಂಡಿದ್ರೆ ಎರಡು ಕೂಡ ಸಿಕ್ಕಿರೋದಿಲ್ಲ. ಇಟ್ಸ್ ಓಕೆ, ಏನಾದರೂ ಇವತ್ತು ಆಗಲಿಲ್ಲ ನಿಮಗೆ ಪ್ರಾಫಿಟ್ ಆಗಿಲ್ಲ ಅಥವಾ ಎರಡು ಕಡೆ ಹೆಂಗೆ ತೊಗೊಂಡ್ರು ನಂಗೆ ಲಾಸ್ ಆಯಿತು ಈ ಥರನೂ ಕೆಲವರು ಇರ್ತಾರೆ, ಆ ಥರ ಆಯಿತು ಅಂತಂದರೆ, ಇವತ್ತು ನೋಡಿ ಆಫೀಸಿಂದ ಬರಬೇಕಾದ್ರೆ ಒಂದು ಕೋಟ್ ನೋಡಿದೆ ನಾನು, ಯಾರೊಬ್ಬರು ಶರ್ಟ್ ಮೇಲೆ ಹಾಕೊಂಡು ಹೋಗ್ತಾಯಿದ್ರು. ಅವ್ರು ಏನು ಬರ್ಕೊಂಡಿದ್ರು ಅಂತಂದರೆ ಎಗೇನ್ 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 ಅಂತ ಮೂರು ಸಲ ಬರೆದಿತ್ತು, ಎಗೇನ್ 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 ಅಂತ, ಕೊನೆಗೆ ಗೇನ್ ಅಂತ ಮಾತ್ರ ಉಳಿದಿತ್ತು. ಅದರ ಅರ್ಥ ಏನು ಅಂತಂದರೆ, ನೀವು ಪ್ರಯತ್ನ ಪಡ್ತಾನೆ ಹೋದರೆ ಪ್ರತಿ ಸಲ ಅಂದರೆ ದುಡ್ಡು ಕಳ್ಕೊಳ್ಬೇಕು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಯಾವಾಗಲಾದರೂ ನಿಮಗೆ ಮರಳಿ ಯತ್ನ ಮಾಡು, ಮರಳಿ ಯತ್ನ ಮಾಡು ಅಂತ ಕನ್ನಡದಲ್ಲೇ ಇದೆ ಅಲ್ವಾ, ಯಾಕೆ ಮರಳಿ ಯತ್ನ ಮಾಡ್ತಾ ಇದ್ರೆ ಅಂದರೆ ಅಲ್ಲೇ ಒಂದು ಗೇನ್ ಇದೆ. ಸೊ ಇನ್ನು ನಾನು ಲರ್ನಲ್ಲಿ ಅರ್ನ್ ಇದೆ ಅಂತ ನಾವು ಹಿಂದೆ ಮಾತಾಡಿದ್ವಿ, ಲರ್ನಿಂಗ್ ಇಸ್ ಅರ್ನಿಂಗ್ ಅಂತ ನಮ್ಮ ಚಾನಲ್ ಸಬ್ಟೈಟ್ಲು ಕೂಡ. ಅದೇ ರೀತಿ ಎಗೇನ್ ಎಗೇನ್ ಮಾಡ್ತಿದ್ರೆ ನೀವೇನೋ ಒಂದು ಗೇನ್ ಮಾಡ್ತಾನೆ ಇರ್ತೀರ, ಹಾಗಾಗಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಆದರೆ ಆ ಗೇನ್ ಏನು ಸಿಗ್ತಾ ಇದೆ ಆ ಟ್ರೇಡಲ್ಲಿ ಅನ್ನೋದನ್ನು ದಯವಿಟ್ಟು ಅದನ್ನು ಕ್ಯಾರಿ ಮಾಡಿ ಅಂತ ಹೇಳ್ತೀನಿ. ಸೊ ಲಾಸ್ ಆಗಿದ್ರೆ ಅಥವಾ ಏನೋ ಒಂದು ಅದಕ್ಕೆ ರಿವೆಂಜ್ ಟ್ರೇಡ್ ಮಾಡೋದಂತ ಬರೋದು ಅಥವಾ ಅದರಿಂದ ಸೈಕಾಲಜಿ ಹಾಳು ಮಾಡ್ಕೊಳೋದು, ದಯವಿಟ್ಟು ಆರತಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಓನ್ಲಿ ಪಾಸಿಟಿವ್ ಸೈಡ್ನ ನೋಡ್ತಾ ಹೋಗಿ ಗೇನ್ನ ಕಡೆ ಫೋಕಸ್ ಮಾಡಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟು ಬ್ಯಾಂಕ್ ನಿಫ್ಟಿನಲ್ಲೂ ಸೇಮು, 45,000 ಅನ್ನೋದು ಇವಾಗ ರೆಸಿಸ್ಟೆನ್ಸ್ ಆಕ್ಟ್ ಆಗ್ತಾ ಹೋಗುತ್ತೆ. ಕೆಳಗಡೆ 44,600 ವೆರಿ ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಥರ ಮೂರು ಸಲ ಟೆಸ್ಟ್ ಆಗಿದೆ. ಸೊ ಇನ್ನೂ ಏನಾದ್ರು ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಮತ್ತೆ ನಾವು 44,200 ಕಡೆ ಹೋಗ್ಬೋದು. ಬಟ್ ನೀವು 100 ಪಾಯಿಂಟ್ಸೇ ನೋಡ್ತಾ ಹೋಗಬೇಕು. ನೋಡಿ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಒಂದು ಪಾಸ್ ಆಗ್ತಾ ಇದೆ ಕ್ವಿಕ್ ಆಗಿ. ಬ್ಯಾಂಕ್ ನಿಫ್ಟಿನಲ್ಲೂ ಐ ತಿಂಕ್ ನಾವು ಮಾತಾಡ್ಕೊಂಡಿದ್ವಿ ಹೋದ ವಾರ, ಒಂದು ಇಲ್ಲಿ ಇಂಪಾರ್ಟೆಂಟ್ ಅಂತ ಬೇಸ್ ಝೋನ್ ಇದು ಅಂತ, 44,500 ಅನ್ನೋದು ವೆರಿ ಇಂಪಾರ್ಟೆಂಟ್ ಬೇಸ್ ಅಂತ. ಸೊ ಕೆಳಗಡೆ ಆದ್ರೂ ನನಗೆ 44,500 ವೆರಿ ಇಂಪಾರ್ಟೆಂಟ್ ರೆಸ್ಪೆಕ್ಟ್ ಝೋನ್ ಅಂತಲೇ ನಾನು ಕನ್ಸಿಡರ್ ಮಾಡ್ತೀನಿ, 44,500-400. ಹಾಗಾಗಿ ಅಕಸ್ಮಾತ್ ಕೆಳಗಡೆ ಬಂದ್ರೂ ನಿಮ್ಮ ಟಾರ್ಗೆಟ್ ಅಲ್ಲೇ ಆಗಿರಬೇಕು. ಮೇಲ್ಗಡೆ ಹೋಗ್ತಾ ಹೋಯ್ತು ಅಂತಂದರೆ ಮತ್ತೆ ನಾವು 45,000 ಕಡೆ ಹೋಗ್ತಾ ಹೋಗ್ಬೋದು. ಸೊ ಮುಂದಿನ ವಾರ ನನ್ನ ಪ್ರಕಾರ ಸ್ವಲ್ಪ ಒಂದು ಪಾಸ್ ವೀಕ್ ಆಗುತ್ತೆ, ಎಗೇನ್ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ, ಯಾಕೆಂದರೆ ಇಲ್ಲಿ ಬಂದಿರುವಂಥ ದೊಡ್ಡ ಕ್ಯಾಂಡಲ್ಗಳೇ ಕಾರಣ. ಸೊ 44,500 ಅಥವಾ 400 ಮತ್ತು ಮೇಲ್ಗಡೆ 45,300 ಈ ಝೋನ್ ಒಳಗಡೆ ಉಳಿಯುವಂಥ ಸಾಧ್ಯತೆ ಇದೆ ಮುಂದಿನ ವಾರ. ಹಾಗಾಗಿ ಒಂದು ಬೋರಿಂಗ್ ಎಕ್ಸ್ಪೈರಿ ಅಥವಾ ಒಂದು ಸೈಡ್ ವೈಸ್ ಎಕ್ಸ್ಪೈರಿಗೆ ತಯಾರಾಗಿ ಅಂತ ಇವಾಗಲೇ ಹೇಳ್ತಾ ಇದ್ದೀನಿ. ಇದರ ಅರ್ಥ ಏನು ಅಂತಂದರೆ ನಿಮ್ಮ ಪೊಸಿಷನ್ ಸೈಜಿನ ಕಮ್ಮಿ ಇಟ್ಕೋಬೇಕು ಅಂತ. ಆಪ್ಷನ್ ಸೆಲ್ಲರ್ಸ್ ಎಗೇನ್ ಮೇಲ್ಗಡೆ 46,000 ಝೋನ್ ಸೇಫು, ಕೆಳಗಡೆ 44,000 ಝೋನ್ ಸೇಫು, ಬಟ್ 2,000 ಪಾಯಿಂಟ್ ಆಗೋಯ್ತು. ನನಗೆ ಗೊತ್ತು ಈ ಥರದ ದಿನಗಳಲ್ಲಿ ನೀವು ಎಷ್ಟೇ ನೀವು ಔಟ್ ಆಫ್ ದ ರೇಂಜ್ ತೊಗೊಂತೀನಿ ಅಂದ್ರೂ ಒಂದು ಗ್ಯಾಪ್ ಡೌನ್ಗಳಿಂದ ಎಲ್ಲ ಕೈಕಾಲುಗಳು ನಡೆಸ್ಕೊಡೋಂಥ ಸಾಧ್ಯತೆ ಇರುತ್ತೆ. ಬಟ್ ವಿ ಹ್ಯಾವ್ ಆಲ್ರೆಡಿ ಸೀನ್ 4 ಡೇಸ್, ಹಂಗಂತ ಇನ್ನು ಕೆಳಗಡೆ ಬರಬಾರ್ದು ಅಂತ ಹೇಳ್ತಾ ಇಲ್ಲ, ಬಟ್ ಇಲ್ಲೊಂದು ಪಾಸ್ ಆಗುವಂಥದ್ದನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ವಾರ ಅದಾಗ್ಬೋದು ಅಂತ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ಫಿನ್ನಿಫ್ಟಿ, ಸೊ ಫಿನ್ನಿಫ್ಟಿನಲ್ಲಿ ಇವತ್ತು ಒಂದು ಒಳ್ಳೆ ಟ್ರೇಡ್ ಕೂಡ ಇತ್ತು. ಸೊ ಫಿನ್ನಿಫ್ಟಿ ಎಕ್ಸ್ಪೈರಿ ಕೂಡ ಹತ್ರ ಬರ್ತಾ ಇದೆ. ಇದರಲ್ಲಿ ನಾವು ಮಾತಾಡ್ಕೊಂಡಿದ್ವಿ 19,800 ಅನ್ನೋದು ಒಂದು ಬೇಸ್ ಅಂತ. ನೋಡಿ ಫಿನ್ನಿಫ್ಟಿ ಒಂದು ಸ್ವಲ್ಪ ಮುಂದಿರುತ್ತೆ, ಯಾಕಂದರೆ ಫಿನ್ನಿಫ್ಟಿ ಎಕ್ಸ್ಪೈರಿ ಫಸ್ಟ್ ಬರುತ್ತಲ್ವಾ, ಮಂಗಳವಾರ ಫಿನ್ನಿಫ್ಟಿ ಎಕ್ಸ್ಪೈರಿ ಬರುತ್ತೆ. ಇಲ್ಲಿ ನೋಡೋದಾದ್ರೆ 19,800 ಬೇಸನ್ನ ಬ್ರೀಚ್ ಆಗಿ ಕೆಳಗಡೆ ಬರೋ ಥರ ಕಾಣಿಸ್ತಾ ಇದೆ ಇವತ್ತು. ಬಟ್ 19,700 ಕೂಡ ಒಂದು ಇಂಪಾರ್ಟೆಂಟ್ ಅದ ಸಪೋರ್ಟು, 700-800 ಆ ಮಧ್ಯದಲ್ಲೇ ಇದ್ದೀವಿ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಇದಕ್ಕಿಂತ ನಾನು ಕೆಳಗಡೆ ಬಂತು ಅಂದರೆ 19,600 ಅನ್ನೋದು ವೆರಿ ಇಂಪಾರ್ಟೆಂಟ್ ಸಪೋರ್ಟು ಫಿನ್ನಿಫ್ಟಿಗೆ. 19,600 ಏನಾದ್ರು ಬ್ರೀಚ್ ಆಯಿತು ಅಂತಂದರೆ ಮತ್ತೆ ನಾವು ನೆಗೆಟಿವ್ ಆಗ್ತಾ ಹೋಗುತ್ತೆ. ಇದು ನೋಡಿ ಲೋಯರ್ ಐ ಲೋರ್ ಲೋ ಪ್ಯಾಟರ್ನ ಕನ್ಫರ್ಮೇಷನ್ ಅಂತ ಅನ್ಕೋಬೋದು, ಆಲ್ಮೋಸ್ಟ್ ಇಲ್ಲಿದೆ. ಬಟ್ ಇದನ್ನೇ ನಿಮಗೆ ಕನ್ಫರ್ಮೇಷನ್ ಅಂತ ಅನ್ಕೋಬೋದು, ಅವಾಗ ಮತ್ತೆ ನಾವು 19,000 ತನಕ ಬರುವಂಥ ಸಾಧ್ಯತೆ ಇರುತ್ತೆ. ಸೊ 19,600 ಯಾವ ಕಾರಣಕ್ಕೂ ಫಿನ್ನಿಫ್ಟಿ ಬಿಟ್ಕೊಡ್ಬಾರ್ದು. ನಾನು ಆಪ್ಷನ್ ಚೈನ್ ರೆಫರ್ ಮಾಡಿಲ್ಲ, ನೋಡ್ತಾ ಬಂದ್ಬೋಣ ಒಂದ್ಸಲ ಕ್ವಿಕ್ಕಾಗಿ ಆಪ್ಷನ್ ಚೈನ್ ಏನು ಕಾಣಿಸ್ತಾ ಇದೆ ಅಂತ. ಆಪ್ಷನ್ ಚೈನ್ ನೋಡೋದಾದರೆ 19,600 ಅಲ್ಲಿ 22,000,000 ನಮಗೆ ಪುಟ್ ರೇಟಿಂಗ್ ಕಾಣಿಸ್ತಾ ಇದೆ, ವಿಚ್ ಇಸ್ ವೆರಿ
ಇವಿಡೆಂಟ್ ಇನ್ ಚಾರ್ಟ್ಸಲ್ಲೂ ಕೂಡ. ಅದೇ ರೀತಿ 1700 ಕೂಡ ಒಳ್ಳೆ ರೀತಿಯಾದಂಥ ಪುಟ್ ರೇಟಿಂಗ್ ಆಗಿದೆ. ಪುಟ್ ರೇಟಿಂಗ್ ಅಂದರೆ ಏನು ಮಾಡ್ತಾ ಇದ್ದಾರೆ? ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂತ. ಕಾಲ್ ರೇಟಿಂಗ್ ಅಂತ ನೀವು ನೋಡೋದಾದ್ರೆ 1900 ತನಕ ನಿಮಗೆ ಯಾರೂ ಅಗ್ರೆಸಿವ್ ಆಗಿ ಪೊಸಿಷನ್ ತೊಗೊಂಡಿಲ್ಲ ಕಾಣಿಸ್ತಾ ಇದೆಯಾ? ಆಪ್ಷನ್ ಚೇನ್ ಮಾತಾಡುತ್ತೆ, ದಯವಿಟ್ಟು ನೀವು ನೋಡಬೇಕು. ಅಂದರೆ ಏನು, ಮೇಲ್ಗಡೆ 1900 ತನಕ ಹೋಗೋಕ್ಕೆ ರೂಮ್ ಇದೆ ಅನ್ನೋ ಥರ ಬಿಟ್ಕೊಂಡಿದ್ದಾರೆ. ಇಲ್ಲಿ ಆಗಿಲ್ಲ ನಾನು ಹೇಳ್ತಿಲ್ಲ, 16-18 ಲಕ್ಷ. ಬಟ್ ಪುಟ್ ರೇಟಿಂಗ್ ಜಾಸ್ತಿ ಆಗಿದೆ ಕಂಪೇರ್ ಟು ಕಾಲ್ ರೇಟಿಂಗ್. ದಟ್ಸ್ ವೈ ಐ ಎಮ್ ಎಕ್ಸ್ಪೆಕ್ಟಿಂಗ್ ಒಂದು ಶಾರ್ಟ್ ಕವರಿಂಗ್ ಆಗ್ಬೋದು ಮುಂದಿನ ವಾರದಲ್ಲಿ ಅಂತ ನೋಡ್ತಾ ಹೋಗೋಣ. 1800 ನಾವು ಮತ್ತೆ ಟೆಸ್ಟ್ ಮಾಡ್ಬೋದು ಸೋಮವಾರ ಯಾವುದರಲ್ಲಿ, ಫಿನ್ ನಿಫ್ಟಿನಲ್ಲಿ. ತುಂಬ ಅಗ್ರೆಸಿವ್ ಆಗಿರಿ ಅಂತ ನಾನು ಹೇಳ್ತಾ ಇಲ್ಲ. ನಿಫ್ಟಿ ಆಗಲಿ ಫಿನ್ ನಿಫ್ಟಿನಲ್ಲಾಗಲಿ ಎವ್ರಿ 50 ಪಾಯಿಂಟ್ಸಲ್ಲಿ ಕಾಶಿಯಸ್ ಆಗಿರಿ. ಬ್ಯಾಂಕ್ ನಿಫ್ಟಿ ಅಂದರೆ ಎವ್ರಿ 100 ಪಾಯಿಂಟ್ಸಲ್ಲಿ ಕಾಶಿಯಸ್ ಆಗಿರಿ ಅಂತ ಹೇಳ್ತೀನಿ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ ಫಿನ್ ನಿಫ್ಟಿನಲ್ಲಿ. ಎಗೇನ್ ಇದರಲ್ಲೂ ಕೂಡ ನೀವು ನೋಡೋದಾದ್ರೆ ಈ ಒಂದು ಝೋನ್ ಇಂದ ಈ ಝೋನ್ ಏನಿದೆಯಲ್ಲ 1600 ಈ ಝೋನ್ ಒಳಗಡೆ ಒಂದು ಎಕ್ಸ್ಪೈರಿ ಮುಗಿಸ್ತಾರೆ ಮುಂದಿನ ವಾರದಲ್ಲಿ. ಮೋಸ್ಟ್ ಪ್ರಾಬಬ್ಲಿ ಆಪ್ಷನ್ ಚೇನ್ ಕೂಡ ಅದೇ ಹೇಳ್ತಾ ಇದೆ. ಸೊ ಕ್ವಿಕ್ಕಾಗಿ ಒಂದು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಟಾಟಾ ಮೋಟರ್ಸ್. ಟಾಟಾ ಮೋಟರ್ಸ್ದು ಏನು ಕರ್ಮಕಾಂಡ ಆಗಿದೆ ಅನ್ನೋದನ್ನು ನಾನು ಪೊಸಿಷನ್ ಟ್ರೇಡ್ ಐಡಿಯಾಸ್ನ ಏನು ತೊಗೊಂಡಿದ್ವಿ, ಅದರಲ್ಲಿ ಏನಾಗಿದೆ ಮಿಸ್ಟೇಕ್ ಅನ್ನೋದನ್ನು ಮೆಂಬರ್ಸಿಗೆ ಎಕ್ಸ್ಕ್ಲೂಸಿವ್ ಕೊಟ್ಟಿದ್ದೀನಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ನೀವು ಟ್ರೇಡ್ ಮಾಡೋದಕ್ಕಿಂತ ಮುಂಚೆ ಇನ್ವೆಸ್ಟ್ಮೆಂಟ್ ಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ಮಾಡೇ ಮಾಡಬೇಕು. ಬಟ್ ಇದರಲ್ಲಿ ಹಿಂದೆ ಯಾರಿಗಾದ್ರು ಫಾಲೋ ಮಾಡಿದವರಿಗೆ ಒಂದು ಹೇಳ್ತೀನಿ, ಕೆಲವೊಂದು ಪೊಸಿಷನ್ ಟ್ರೇಡ್ನ ನಾನು ಚಾರ್ಟ್ ಸ್ಟಾಕಲ್ಲಿ ಮಾತಾಡ್ತೀನಿ, ಬಟ್ ಕೆಲವೊಂದು ಎಕ್ಸ್ಕ್ಲೂಸಿವ್ ಗ್ರೂಪಲ್ಲಿ ಮಾತ್ರ ಇರುತ್ತೆ. ಬಟ್ ಇದನ್ನು ಮಾತಾಡಿದ್ವಿ ಅನ್ಸುತ್ತೆ ಚಾರ್ಟ್ ಸ್ಟಾಕಲ್ಲಿ. 600ನ ಬ್ರೇಕ್ ಆದರೆ ಒಂದು ಒಳ್ಳೆ ಮೂಮೆಂಟ್ ಬರೋ ಸಾಧ್ಯತೆ ಇದೆ, ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಆಗಿದೆ ಅಂತ ಮಾತಾಡಿದ್ವಿ. ಆದರೆ ನಮಗೆ ಗೂಗ್ಲಿಗೆ ಕೊಡ್ತು ಮಾರ್ಕೆಟು, ಇಲ್ಲಿ ತನಕ ಹೋಗಿತ್ತು, ಅಲ್ಲಿಂದ ಮತ್ತೆ ನೆಗೆಟಿವ್ ಸೆಂಟಿಮೆಂಟ್ ಬಂತು, ಸ್ಟಿಲ್ ಹೋಲ್ಡ್ ಮಾಡಿದ್ವಿ, ಇಲ್ಲೊಂದು ಚಾನ್ಸ್ ಇತ್ತು ನನಗೆ ಬ್ರೇಕ್ ಇವನ್ ಎಕ್ಸಿಟ್ ಮಾಡ್ಕೊಳಕ್ಕೆ, ಮಾಡಲಿಲ್ಲ, ಈಗ ಇನ್ನೂ ಅದನ್ನ ಬೆಲೆ ತರಬೇಕಾಗಿ ಬಂದಿದೆ. ಸೊ ಇದೊಂದು ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ, ಇಲ್ಲಿಂದ ನಮಗೆ ವಾಪಸ್ಸು ಈ ಒಂದು ಚಾನಲ್ ಮಾಡ್ಬಿಟ್ಟು ಇಂದ ಮೇಲೆ ಹೋಗುತ್ತಾ ಅಂತಂದರೆ ಇದು ಆಗ್ತಾರ ಶೇಪ್ ಅಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ. ಸೊ ಇದು ನೋಡೋದಾದ್ರೆ ನನ್ನ ಪ್ರಕಾರ ಇದು ಏನಾದ್ರು ವಾಪಸ್ ಈ ಝೋನಿಗೆ ಬಂತು ಅಂತಂದರೆ ಒಳ್ಳೆ ಟ್ರೇಡ್ ಆಗಿರುತ್ತೆ. ಆದರೆ ನಮಗೆ ಮಂತ್ಲಿ ಎಕ್ಸ್ಪೈರಿ ಮುಂದಿನ ವಾರನೇ, ಇನ್ನು 4-5 ದಿನ ಅಷ್ಟೇ ಬಾಕಿ ಇರುವಂಥದ್ದು. ಹಾಗಾಗಿ ಸೊ ಯಾವ ರೀತಿ ಶೇಪ್ ಆಗ್ತಾ ಇರ್ತಾವೆ ನೋಡೋಣ. ಮುಂದಿನ ಗುರುವಾರನೇ ಲಾಸ್ಟ್ ಮಂತ್ಲಿ ಎಕ್ಸ್ಪೈರಿ ಆಗಿರುತ್ತಲ್ವ, ಹಾಗಾಗಿ ಆಪರ್ಚುನಿಟಿ ಕೊಟ್ಟರೆ ಸೋಮವಾರ ಮಂಗಳವಾರ ಬುಧವಾರದ ಒಳಗಡೆ ಕೊಡಬೇಕು. 610 ಈ ಲೆವೆಲ್ಗೆ ಏನಾದ್ರು ಬಂತು ಅಂತಂದರೆ ನಂದು ಬ್ರೇಕ್ ಇವನ್ಗೆ ಬರುವಂಥ ಸಾಧ್ಯತೆ ಇರುತ್ತೆ. ಬಟ್ ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಬಟ್ ದಯವಿಟ್ಟು ಆ ರೀತಿ ಮಾಡಬಾರ್ದು, ಏನು ಲರ್ನಿಂಗ್ ಇತ್ತು ಅನ್ನೋದನ್ನು ನಾನು ವೀಡಿಯೋದಲ್ಲಿ ಮತ್ತೆ ಹೇಳೋಕ್ಕೋಗೋದಿಲ್ಲ. ಅದನ್ನ ಗ್ರೂಪಲ್ಲಿ, ಟೆಲಿಗ್ರಾಮ್ ಗ್ರೂಪಲ್ಲಿ ಮಾತಾಡಿದ್ವಿ. ಇವತ್ತೊಂದು ಇಂಟರ್ ಡೇ ಪೊಸಿಷನ್ ಕೂಡ ಇತ್ತು ಒಂದು ಟಾಟಾ ಮೋಟರ್ಸ್ನಲ್ಲಿ ಟ್ರೇಡ್ ಮಾಡೋರಿಗೆ. ಬಟ್ ಇನ್ವೆಸ್ಟರ್ ಆಗಿ ಹೇಳ್ತಾ ಇದ್ದಾರೆ ಅಂತಂದರೆ ನೋಡಿ, ಟಾಟಾ ಮೋಟರ್ಸಲ್ಲಿ ಒಂದು ಅದ್ಭುತವಾದಂಥ ಟ್ರೆಂಡ್ ಲೈನ್ ಇತ್ತು, ಸೂಪರ್ ಬುಲಿಷ್ ಆಗಿತ್ತು. ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ಟ್ರೆಂಡ್ ಲೈನ್ ಒಂದು ಅಟ್ಲೀಸ್ಟ್ ಒಂದು 45 ಡಿಗ್ರಿ ಆಂಗಲ್ ಬಂದರೆ ಅದನ್ನು ಒಳ್ಳೆ ಟ್ರೆಂಡ್ ಲೈನ್ ಅನ್ಬೋದು ಅಂತ. ಬಟ್ ಇದು ಸ್ವಲ್ಪ ತುಂಬ ಒಂದು ಸ್ಲ್ಯಾಂಟ್ ಆಗಿಲ್ಲ ಅಂತಲೇ ಅನಿಸುತ್ತೆ. ಬಟ್ ಇದು ನೋಡೋದಾದ್ರೆ ಪ್ಯಾಟರ್ನ್ ಪ್ರಕಾರ ಅಂತೂ ಬ್ರೇಕ್ ಆಗಿದೆ. ಸೊ ಬ್ರೇಕ್ ಆಗಿ ಇಲ್ಲಿ ಒಂದು ದೊಡ್ಡದಾಗಿ ಬಸ್ ಸ್ಟ್ಯಾಂಡ್ ಮಾಡಿತ್ತು. ಇಲ್ಲಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅಫ್ಕೋರ್ಸ್ ಕೆಳಗಡೆ ಬರಬೇಕು ಅಂತ, ಯಾಕಂದರೆ ಟ್ರೆಂಡ್ ಲೈನ್ ಕೆಳಗಡೆ ಬಂದಿದೆ, ಮೇಲ್ಗಡೆ ಇಲ್ಲಿಂದ ಒಂದು ಇನ್ವರ್ಟೆಡ್ ಹ್ಯಾಮರ್ ಪ್ಯಾಟರ್ನ್ ಮಾಡಿತ್ತು, ಎಲ್ಲ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿತ್ತು. ಬಟ್ ಮಾರ್ಕೆಟ್ ಗೂಗ್ಲಿ ಹಾಕಿದೆ, ಅಲ್ಲಿಂದ ವಾಪಸ್ ಈ ಝೋನಿಗೆ ಬರ್ತಾ ಇದೆ. ಈ ಝೋನ್ ಏನಾದ್ರು ಈ ಸಲ ಬ್ರೇಕ್ ಆಯಿತು ಅಂದರೆ, ಅಥವಾ ನೋಡಿ ಹಿಂದೆ ಇದನ್ನ ಸುಮಾರು ಸಲ ಚಾರ್ಜ್ ಸ್ಟಾಕ್ ರೆಗ್ಯುಲರ್ ವ್ಯೂವರ್ಸ್ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಾವೊಂದು ಯಾವುದು ಬೇಸ್ ಅಂತ ಮಾತಾಡ್ತಾ ಇರ್ತೀವಲ್ವ, ಆ ಬೇಸ್ನ ಅಂದರೆ ಬಸ್ ಸ್ಟ್ಯಾಂಡ್ ಅಂತ ಏನು ಮಾತಾಡ್ತಾ ಇರ್ತೀವಿ, ಅದನ್ನು ಮತ್ತೆ ಅದು ಸಪೋರ್ಟ್ ತೊಗೋಬೇಕು ಅಂತ ಬರಬೇಕು ಅಂತಂದರೆ ಇಲ್ಲಿ ಒಂದು ಕನ್ಸಾಲಿಡೇಟ್ ಆಗುತ್ತಾರೆ. ಇದೆ ಅದನ್ನು ಕ್ಲಿಯರ್ ಇಲ್ಲ ಅಂತಂದರೆ ಇಲ್ಲಿ ಬಂದು ಮತ್ತೆ ನಿಲ್ಲೋ ಸಾಧ್ಯತೆ ಇರುತ್ತೆ. ಬಟ್ ಇದೇನಾದ್ರು ಈ ಸಲ ಕನ್ಫರ್ಮೇಷನ್ ಆಗಿ ನಮಗೆ ಕೆಳಗಡೆ ಹೋಗ್ತಿದೆ ಅಂತಂದರೆ ಈ ಬೇಸ್ನ ಒಂದೇ ಕ್ಯಾಂಡಲ್ ಕೂಡ ಬೀಟ್ ಮಾಡ್ಕೊಂಡು ಹೋಗುವಂಥ ಸಾಧ್ಯತೆಯೂ ಇರುತ್ತೆ, ಅದನ್ನು ಅಲ್ಲಗಳಿಯೋಂಗಿಲ್ಲ. ಇನ್ನು ಸುಮಾರು ಸಲ ನಿಫ್ಟಿನಲ್ಲಿ ಎರಡು ಬಸ್ ಸ್ಟ್ಯಾಂಡ್ ಅಂತ ಮಾತಾಡಿದ್ವಲ್ಲ, ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ, ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ ಅಂತ ಮಾತಾಡಿರ್ತೀವಿ. ಮಾರದಿಂದ ನೋಡಿ ಎರಡೂ ಬಸ್ ಸ್ಟ್ಯಾಂಡ್ನ ಕವರ್ ಮಾಡೋ ಥರ ಒಂದು ಕ್ಯಾಂಡಲ್ ಬಂದ್ಬಿಟ್ಟು ಕೆಳಗಡೆ ಬಂದಿರುತ್ತೆ, ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಎರಡು ಬಸ್ ಸ್ಟ್ಯಾಂಡ್ಗೆ ಬೆಲೆ ಕೊಡೋದಲ್ಲಿ ಇರೋ ಥರ ಆಗಿರುತ್ತೆ. ಈ ಥರ ಎಲ್ಲ ಸಾಧ್ಯತೆ ಇದೆ. ಹಂಗೆ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ. ಬಟ್ ಒಂದು ದೊಡ್ಡ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದ್ರು ಟಾಟಾ ಮೋಟರ್ಸಲ್ಲಿ ಈ ಬಸ್ ಸ್ಟ್ಯಾಂಡ್ಗೆ ಅವಾಗ ಬೆಲೆ ಇರೋದಿಲ್ಲ. ದಟ್ ಈಸ್ ದ ವಾಟ್ ವೇರ್ ಆರ್ ದ ಮರ್ಸಿ ಆಫ್ ದ ಮಾರ್ಕೆಟ್. ಇವಾಗ ಮಾರ್ಕೆಟ್ನ ದಯೆಯಲ್ಲಿದ್ದೀವಿ. ಯಾರ್ಯಾರು MTM ಲಾಸಲ್ಲಿ ಇಟ್ಕೊಂಡಿರ್ತಾರೋ ನೀವೆಲ್ಲ ಮಾರ್ಕೆಟ್ ದಯೆಯಲ್ಲಿರ್ತೀರ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಕ್ವಿಕ್ಕಾಗಿ ನೆಕ್ಸ್ಟ್ ಒಂದು ಅದಾನಿ ಪೋರ್ಟ್ಸ್ನ ತೊಗೊಂಡ್ಬಿಡ್ತೀನಿ. ಯಾಕಂದರೆ ಈ ಇನ್ವೆಸ್ಟರ್ಸ್ಗೆ ಇವಾಗ ಬೈಕೊಂತ ಇರ್ತಾರೆ, ಬರೀ ಟ್ರೇಡ್ ಮಾತಾಡ್ತಾ ಇರಲ್ಲ ಅಂತ. ಬಟ್ ಇನ್ವೆಸ್ಟರ್ಸ್ ನೀವು ಫ್ರೆಶ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ಅಂದರೆ ದಯವಿಟ್ಟು ವೇಟ್ ಮಾಡಿ. 600ನ ಯಾವ ಸಲ ಟೆಸ್ಟ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಟಾಟಾ ಮೋಟರ್ಸ್ ಅಫ್ಕೋರ್ಸ್ ಸೇಲ್ಸು ಫಿನಾಮಿನಲ್ ಸೇಲ್ಸ್ ಆಗ್ತಾ ಇದೆ, ಡೆಟ್ನ ಆಲ್ಮೋಸ್ಟ್ ಹೊಡ್ಕೊಂಡು ಬರ್ತಾ ಇದ್ದಾರೆ. ಫಂಡಮೆಂಟಲ್ಸ್ ನೋಡೋದಾದ್ರೆ ವೆರಿ ಬುಲಿಷ್. ರೋಡಲ್ಲಿ ಹೋಗಿ ನೋಡಿ, 10ಲ್ಲೇ ಒಂದು 5 ಕಾರ್ ಇವಾಗ ಟಾಟಾ ಮೋಟರ್ಸ್ ಅವ್ರದ್ದೇ ಕಾಣಿಸುತ್ತೆ. ಆ ಮಟ್ಟಿನ ಸೇಲ್ಸ್ ಆಗ್ತಾ ಇದೆ ಟಾಟಾ ಮೋಟರ್ಸ್ ಮತ್ತು ಮಹೀಂದ್ರ ಆ್ಯಂಡ್ ಮಹೀಂದ್ರದಲ್ಲಿ. ಬಟ್ ಇನ್ನು ಕೆಳಗಡೆ ಬಂತು ಅಂದರೆ ಅಟ್ಲೀಸ್ಟ್ 550-560 ಲೆವೆಲ್ಸ್ ತನಕ ಅಂತೂ ನಾನು ಲಾಂಗ್ ಟರ್ಮ್ ಆದ್ರೂ ರೆಕಮೆಂಡ್ ಮಾಡೋಕೆ ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ವೇಟ್ ಮಾಡಿ ಸ್ವಲ್ಪ ಟಾಟಾ ಮೋಟರ್ಸಲ್ಲಿ ಇನ್ವೆಸ್ಟ್ ಮಾಡೋರು. ಬಟ್ ಫಂಡಮೆಂಟಲಿ ವೆರಿ ಗುಡ್ ಸ್ಟಾಕ್, ಲಾಂಗ್ ಟರ್ಮಲ್ಲಿ ಖಂಡಿತವಾಗ್ಲೂ ಇದು ಒಳ್ಳೆ ಲೆವೆಲ್ಗೆ ಹೋಗಿ ಹೋಗುತ್ತೆ. ಬಟ್ ಹಿಸ್ಟೋರಿಕಲಿ ನೋಡೋದಾದ್ರೆ 2 ಸಲ ಟೆಸ್ಟ್ ಆಗಿದ್ದಂಥ ಝೋನು. ಯಾಕೆ ಇಲ್ಲಿ ಅಷ್ಟೊಂದು ಒಂದು ಸಪೋರ್ಟ್ ಬರ್ತಾ ಇದೆ ಅಂತಂದರೆ ನೋಡಿ, 600ನ ಮಲ್ಟಿಪಲ್ ಟೈಮ್ಸ್ ಇದಲ್ದಲ್ಲ ಹಿಂದೆನೂ ನೀವು ನೋಡ್ಕೊಬರೋದಾದ್ರೆ ಇದೆ. ಸೊ ಅದು ಈಸಿಲಿ ಬಿಟ್ಟು ಹೋಗಲ್ಲ, ಮಲ್ಟಿ
ಫ್ರೆಶಾಗಿ ಇನ್ವೆಸ್ಟ್ಮೆಂಟ್ ಮಾಡೋರು ಅಟ್ಲೀಸ್ಟ್ 665 ಲೆವೆಲ್ಸ್ ತನಕ ಕಾಯಿರಿ. ಈ ಟ್ರೆಂಡ್ ಲೈನ್ನ ವಾಚ್ ಮಾಡ್ತಾ ಹೋಗ್ತಾ ಇರಿ, ಇಲ್ಲಿಂದ ಯಾವಾಗ ಬೀಳುತ್ತೋ ಅವಾಗ ಕೆಳಗಡೆ. ಮೊದಲೇ ಹೇಳ್ತಾ ಬಂದಿದ್ದೀನಿ, ಅದಾನಿ ಗ್ರೂಪ್ ಆಫ್ ಬಿಸ್ನೆಸ್ಸಲ್ಲಿ ನನಗೆ ನಂಬಿಕೆ ಇರುವಂಥ, ನಂಬಿಕೆ ಅನ್ನೋಕ್ಕಿಂತ ನನಗೆ ಕಾನ್ಫಿಡೆನ್ಸ್ ಇರುವಂಥ ಏಕೈಕ ಸ್ಟಾಕ್ಸ್ ಅಂದರೆ ಅದು ಅದಾನಿ ಪೋರ್ಟ್ಸ್. ಸೊ ಅದಾನಿ ಪೋರ್ಟ್ಸಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ನಾನು ಕಾಯ್ತಾ ಇದ್ದೀನಿ, ಬಟ್ ನಾಟ್ ಅಟ್ ದಿಸ್ ಲೆವೆಲ್. ಸೊ ಒಳ್ಳೆ ಲೆವೆಲ್ಗೆ ಸಿಕ್ಕಿದ್ರೆ ನಾವು ನೋಡ್ತಾ ಹೋಗೋಣ. ಬಟ್ ನೀವು ನೋಡೋದಾದರೆ ಈ ಟ್ರೆಂಡ್ ಲೈನ್ನ ಬಿಟ್ಟು ಹೋಗುತ್ತೇನೋ, ವೀಕ್ ಆಗುತ್ತೇನೋ ಅನ್ನೋ ಥರ ಬಂದಿದೆ. ಒಬ್ಬರು ಇವತ್ತು 850 ಸಿ ಪೊಸಿಷನ್ನ ತೊಗೊಂಡಿದ್ದೆ ಅಂತ ಹೇಳಿದರೆ, 7 ರೂಪಾಯಿಗೆ ತೊಗೊಂಡಿದ್ದು 3 ರೂಪಾಯಿಗೆ ಬಂದಿದೆ ಅಂತ. ಸರ್, ನಿಮಗೆ ಇವಾಗ ಯಾವ ರೀತಿ ರೆಫರೆನ್ಸ್ ಕೊಡ್ತೀನಿ ಅಂತಂದರೆ, ನೋಡಿ ಮುಂದಿನ ವಾರನೇ ಮಂತ್ಲಿ ಎಕ್ಸ್ಪೈರಿ ಆಗಿರುತ್ತೆ. ಸೊ ನೀವೇನು ಮಾಡ್ಬೋದು ಅಂತಂದರೆ, ಈ ಟ್ರೆಂಡ್ ಲೈನ್ನೇ ರೆಸ್ಪೆಕ್ಟ್ ಆಗಿ ಯಾವ ಥರ ರೆಸ್ಪೆಕ್ಟ್ ಆಗ್ತಾ ಇದೆ ಅಂತ ನೋಡಿಕೊಂಡು ಪೊಸಿಷನ್ ಇಟ್ಕೊಳ್ಳೋದು ಬೇಡ ಅನ್ನೋದು ನೋಡ್ಬೋದು. ಅಂದರೆ ಸರಿಸುಮಾರು 815 ತನಕನೂ ನೀವು ಸ್ಟಾಪ್ ಲಾಸ್ನ ಇಟ್ಕೊಂಡ್ರಿ ಅಂದರೆ, ಅಂದರೆ ಅಲ್ಲಿ ಪರಸ್ಪರಿಗೆ ನಿಮಗೆ 1 ರೂಪಾಯಿ ಆ ಥರ ಆಗೋಗಿರುತ್ತೆ. ಯಾಕಂದರೆ ವೀಕ್ ಕಳೆದ ಹೋಯ್ತು ಅಂದ್ರೂ ಅದು ಪೈಸೆಗೆ ಬಂದಿರುತ್ತೆ. ಬಟ್ ನೀವು ಇಷ್ಟು ಆಲ್ರೆಡಿ ಹಾಫ್ ಲಾಸ್ ತೊಗೊಂಡಿದ್ದೀರ ಅಂತಂದರೆ, ನೀವು ಈ ಟ್ರೆಂಡ್ ಲೈನ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡಿ. 820-815 ಲೆವೆಲ್ಲು ಯಾವ ರೀತಿ ರೆಸ್ಪೆಕ್ಟ್ ಆಗುತ್ತೆ ಅಂತ, ಇಲ್ಲಿಂದ ರಿಕವರಿ ಕೊಡ್ತು ಅಂತಂದರೆ ನೀವು ಎಕ್ಸಿಟ್ ಮಾಡೋದು ಕಡೆ ಯೋಚನೆ ಮಾಡ್ಬೋದು. ಪ್ರಾಫಿಟ್ ಬರ್ತೀರಾ ಅವಾಗ, ಇಲ್ಲ ಅಂತಂದರೆ ನೀವು ಲಾಸ್ನ ಬುಕ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಟ್ರೆಂಡ್ ಲೈನ್ ಅಂತ ಫಾಲೋ ಮಾಡ್ತಾ ಹೋಗಿ ಅದಾನಿ ಪೋರ್ಟ್ಸಲ್ಲಿ ಯಾವ ರೀತಿ ಆಗುತ್ತೆ ಅಂತ ನೋಡ್ಕೊಂಡು ಹೋಗೋಣ. ನೆಕ್ಸ್ಟ್ ನಾವು ಮಾತಾಡ್ತಾ ಇರೋಂಥದ್ದು ಮೋಸ್ಟ್ ಡಿಬೇಟಬಲ್ ಸ್ಟಾಕ್ ಅಂತ ಕಾಣಿಸುತ್ತೆ, HDFC ಬ್ಯಾಂಕ್. HDFC ಬ್ಯಾಂಕಲ್ಲಿ ನಾನು ವ್ಯೂನ ಹೇಳ್ತಾ ಇದ್ದೀನಿ, ದಯವಿಟ್ಟು ಇನ್ವೆಸ್ಟ್ ಮಾಡಿ ಅಂತ. ಅದ್ರ ಕೆಲವರಿಗೆ ಗೊಂದಲ ಇದೆ, ಯಾಕಂದರೆ ಅರ್ಥ ಆಗುತ್ತೆ ಇಷ್ಟು ದೊಡ್ಡದಾಗ ಕ್ಯಾಂಡಲ್ ಬೀಳ್ತಿದೆ ಅಂತಂದಾಗ ಹೇಗೆ ಸರ್ ಇನ್ವೆಸ್ಟ್ ಮಾಡೋದು ಅಂತ. ಬಟ್ ನಾನು ನಿಮ್ಗೆ ಹೇಳಿದ್ದೆ 1560 ಈ ಲೆವೆಲ್ ಬಂದಾಗ ನಾನಂತೂ 1 ಲೆಗ್ನ ಅಕ್ಯುಮುಲೇಟ್ ಮಾಡಾಗಿದೆ. ಸೊ ನೆಕ್ಸ್ಟ್ ಲೆವೆಲ್ಲು ನಾನು 1500 ಕೆಳಗಡೆ 1500-1480 ವೆಯ್ಟ್ ಮಾಡ್ತೀನಿ. ಬರಲೇ ಇಲ್ವಾ ಅಂತಂದರೆ ದಟ್ಸ್ ಓಕೆ, ಮೇಲ್ಗಡೆ ಹೋದಾಗ ಮತ್ತೆ ಅಕ್ಯುಮುಲೇಟ್ ಮಾಡ್ಕೊತೀನಿ. ಸೊ ಈ ರೀತಿ ನನ್ನ ಸ್ಟ್ರಾಟಜಿ ಇರುತ್ತೆ, ಯಾವಾಗಲೂ ಡಿಪ್ಲಾಯ್ ಮಾಡೋದಾಗಲಿ ಎಕ್ಸಿಟ್ ಮಾಡೋದಾಗಲಿ ಹಂತ ಹಂತವಾಗಿ ಮಾಡಿ. ಬಟ್ ಒಂದ್ಸಲ ನೋಡಿ HDFC ಬ್ಯಾಂಕಲ್ಲಿ ಏನಾಗಿದೆ ಅಂತ, ಈ ಲೆವೆಲ್ ಏನಿತ್ತು, ಈ ಲೆವೆಲ್ನ ಕರೆಕ್ಟಾಗಿ ಬಂದು ಇಲ್ಲೊಂದು ಸಣ್ಣದಾಗ ಒಂದು ಗ್ಯಾಪ್ ಇತ್ತಲ್ಲ, ಆ ಗ್ಯಾಪ್ನು ಕೂಡ ಇವತ್ತು ಫಿಲ್ ಮಾಡಿದೆ. ಸೊ ನಾನಂತೂ ಮುಂದಿನ ವಾರದಲ್ಲಿ ಒಂದು ಪಾಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಅಷ್ಟು ದೊಡ್ಡದಾದಂಥ 1600-1520 100 ಪಾಯಿಂಟ್ಗಳು 2 ದಿನದಲ್ಲಿ ಬಂದು ಹೋಗಿದೆ HDFC ಬ್ಯಾಂಕಲ್ಲಿ. ಇದು 4 ವರ್ಷದ ಎಷ್ಟರಲ್ಲೋ ದೊಡ್ಡ ಬಿಗ್ ಕ್ಯಾಂಡಲ್ ಅಂತ ಇದು. ಇಲ್ಲಿ ನೋಡೋದಾದ್ರೆ ಗೊತ್ತಾಗುತ್ತೆ, ಇಲ್ಲಿ ಯಾವಾಗ ಬಂದಿತ್ತಲ್ಲ ಏಪ್ರಿಲ್, ಹಾಂ ಏಪ್ರಿಲಲ್ಲಿ ಬಂದಿದ್ಬಿಟ್ರೆ ಇವಾಗಲೇ ಅಷ್ಟು ಬಂದಿರೋದು. ಸೊ 4 ಮಂತ್ಸಲ್ಲೇ ಬಿಗ್ಗೆಸ್ಟ್ ಫಾಲ್ ಅಂತ ಈ ದಿನ ಆಯ್ತಲ್ಲ, ಅಂದರೆ ಗ್ಯಾಪ್ನ ಸೇರಿಸ್ಕೊಂಡು ಮಾತಾಡ್ತಾ ಇದ್ದಾರೆ. ಈ ಫಾಲ್ ಬಿಟ್ಟರೆ ಇದೇ ದೊಡ್ಡ ಫಾಲ್ ಅಂತ ಒಂದು ವಿಶ್ಲೇಷಣೆ ಕೊಡ್ತಾ ಇತ್ತು. ಸೊ ಈಗ ನೋಡೋದಾದ್ರೆ HDFC ಬ್ಯಾಂಕಲ್ಲಿ ಏನು ಮಾಡಬೇಕು ಅಂತಂದರೆ, ಸರ್ ನನಗೆ ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನಂಬರ್ 4 ಬ್ಯಾಂಕು ಫಂಡಮೆಂಟಲ್ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಡ್ತೀನಿ. ಅವತ್ತು ಮಾತಾಡ್ತಾ ಒಂದು ಸ್ವಲ್ಪ ಕಟ್ಟಾಯಿತು ಅನಿಸುತ್ತೆ. ನೋಡಿ, NPA ಅಂತ ಬರುತ್ತೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ. ಅಂದರೆ ಇವರೇನಾದ್ರೂ ಸಾಲ ಕೊಟ್ಟಿರ್ತಾರಲ್ಲ, ಅದರಲ್ಲಿ ಎಷ್ಟು ರಿಕವರಿ ಆಗುವಂಥ ಸಾಧ್ಯತೆ ಇದೆ, ಎಷ್ಟು ಪರ್ಫಾರ್ಮೇ ಮಾಡ್ತಾ ಇಲ್ಲ, ಅಂದರೆ ಸಾಲ ಹಿಂತಿರುಗಿಸುವ ಮಟ್ಟದಲ್ಲಿ ಇಲ್ಲ ಅನ್ನೋದನ್ನ ಕ್ವಾರ್ಟರ್ ಡೇಟಾ ಬರ್ತಾ ಇರುತ್ತೆ. ಕಡಿಮೆ ಇದ್ದಷ್ಟು ಒಳ್ಳೆಯದು, ಯಾಕಂದರೆ ಸಾಲ ಇವರಿಗೆ ವಾಪಸ್ ಬರುತ್ತೆ ಅಂತ. ಇವ್ರದ್ದು ಇವಾಗ ಮರ್ಜರ್ ಆಯ್ತಲ್ಲ HDFC ಲಿಮಿಟೆಡ್ ಮತ್ತು HDFC ಬ್ಯಾಂಕು. ಅಫ್ಕೋರ್ಸ್ HDFC ಲಿಮಿಟೆಡ್ ಅವರು ಒಂದಿಷ್ಟು ಜನಕ್ಕೆ ಲೋನ್ ಕೊಟ್ಟಿದ್ರು, HDFC ಬ್ಯಾಂಕ್ ಅವರು ಒಂದು ಲೋನ್ ಕೊಟ್ಟಿದ್ರು. ಅವ್ರದ್ದು ಕನ್ಸಾಲಿಡೇಟ್ ಆದಾಗ ಅಕೌಂಟ್ ಏನು ಬುಕ್ ಸೈಜ್ ಇತ್ತು ಅದು ಖಂಡಿತವಾಗ್ಲೂ ಚೇಂಜ್ ಆಗಿರುತ್ತೆ. ಈಗ ಚೇಂಜ್ ಆದಾಗ NPA ಸ್ವಲ್ಪ ಜಾಸ್ತಿ ಆಗಿದೆ. ಅದು ಗೊತ್ತಿತ್ತ, ಅದೇನಾದ್ರು ಹೊಸ ವಿಷಯನ ಗೊತ್ತಿರಲಿಲ್ವ ನಮಗೆ ಅಂದರೆ ಖಂಡಿತ ಗೊತ್ತಿತ್ತು. ಯಾಕಂದರೆ ಬಿಗ್ಗರ್ದ ವ್ಯಾಲ್ಯೂಷನ್ ಆದಾಗ ಈ ರೀತಿ ಹೆಚ್ಚು ಕಮ್ಮಿ ಆಗೋದಂತ ಸಹಜನೇ. ಅದೇ ರೀತಿ ರಿಟರ್ನ್ ಆನ್ ಈಕ್ವಿಟಿ ROE ಅಂತ ನೋಡೋದಾದ್ರೂ ಅದು ಸ್ವಲ್ಪ ಕಮ್ಮಿ ಆಗಿದೆ. ಸೊ ಇದು ಯಾಕೆ ಇಲ್ಲಿ ಕನ್ಸರ್ನ್ ಆಗ್ತಾ ಇದೆ ಅಂದರೆ, ಈಗ HDFC ಬ್ಯಾಂಕು HDFC ಲಿಮಿಟೆಡ್ ಮರ್ಜರ್ ಆದಮೇಲೆ ROE ನೋಡಿದ್ರೆ ICICI ಬ್ಯಾಂಕು ಆಕ್ಸಿಸ್ ಬ್ಯಾಂಕಿಂಗ್ ಅಂತಲೂ ಕಮ್ಮಿ ಬರ್ತಾ ಇದೆ. ಹಾಗಾದರೆ ಅವೇ ಚೆನ್ನಾಗಿದೆಯಲ್ಲ ಅನ್ನೋದಕ್ಕೋಸ್ಕರ ಕಾಂಪಿಟೇಟರ್ ಜಾಸ್ತಿ ಆಯ್ತಲ್ಲ ಅನ್ನೋದು ಒಂದು ನೆಗೆಟಿವ್ ನ್ಯೂಸ್ ಅಂತ ಬರ್ತಾ ಇದೆ. ಬಟ್ ಯಾರು ಯಾವುದನ್ನು ಮಾತಾಡ್ತಾ ಇಲ್ಲ ಅಂತಂದರೆ, ಇನ್ ಟರ್ಮ್ಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲೂ ಕೂಡ ಅವ್ರ ಕೆಪಾಸಿಟಿ ಜಾಸ್ತಿ ಆಯಿತು ಅಲ್ವಾ, ಅದನ್ನು ಯಾಕೆ ಯಾರು ಯೋಚನೆ ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ಅಂದರೆ ಇಷ್ಟು ದೊಡ್ಡ ಗ್ರೂಪ್ ಆದಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಮಟ್ಟಿಗೆ ಅವ್ರು ರೀಚ್ ಆಗ್ಬೋದು ಅಂತ. ಸೊ ಅದು ಕೂಡ ಪಾಸಿಟಿವ್, ಅದು ಈಗ ಗೊತ್ತಾಗ್ತಾ ಹೋಗಲ್ಲ, ನೆಕ್ಸ್ಟ್ ಕ್ವಾರ್ಟರ್ಗಳ ರಿಸಲ್ಟ್ ಬಂದಾಗ ಅದರ ಎಫೆಕ್ಟ್ ಗೊತ್ತಾಗ್ತಾ ಹೋಗುತ್ತೆ. ಸೊ ನನ್ನ ಪ್ರಕಾರ ಇದು ಹೊಸ ಮಾಹಿತಿನ ಏನೋ ಒಂದು ಚೇಂಜ್ ಆಗ್ಬಿಡ್ತಾ, ಬದಲಾವಣೆ ಆಗ್ಬಿಡ್ತಾ ಅಂದರೆ ಖಂಡಿತ ಇಲ್ಲ. ನಾನು ಇಲ್ಲಿದ್ದಾಗಲೂ ನಿಮ್ಗೆ ಹೇಳ್ತಾನೆ ಇದ್ದೀನಿ, HDFC ಬ್ಯಾಂಕಿನ ಕಾಲ ಇನ್ನೂ ಬರೋದಿದೆ. ಸೊ ಸೂಪರ್ ಆಗಿರೋಂಥ ಸ್ಪೆಕ್ಟಾಕ್ಯುಲರ್ ರ್ಯಾಲಿ ಬಾಕಿ ಇದೆ ಅಂತಲೇ ನಾನು ಹೇಳ್ತೇನೆ. ಹೇಗೆ ನಾನು ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಏನು ಮಾಡೋಕೆ ಹೋಗ್ಬಿಡಿ. ನಾನು ತಪ್ಪಾಗಿರೋಕ್ಕೆಲ್ಲ ಸಾಧ್ಯತೆನೂ ಇದೆ, ನಾನು ತಪ್ಪಾದರೆ ನನ್ನ ಲಾಸ್ ಎಷ್ಟು, ನನ್ನ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ನನಗೆ ಗೊತ್ತಿರುತ್ತೆ, ನಿಮಗೆ ಗೊತ್ತಿರೋದಿಲ್ಲ. ನಾನು ಯಾವ ಲೆವೆಲಿಗೆ ಬೈ ಮಾಡ್ತೀನಿ ಅಂತ ಅಫ್ಕೋರ್ಸ್ ಹೇಳ್ಬೋದು, ಬಟ್ ನನ್ನ ಓವರಾಲ್ ಆವ್ರೇಜ್ ಏನಿದೆ ಅಂತ ನಿಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ದಯವಿಟ್ಟು ನಾನು ಸಹಿತವಾಗಿ ಯಾರೇ ಬಂದು ಹೇಳಿದ್ರು, ನೀವು ಬ್ಲೈಂಡ್ ಆಗಿ ಯಾವತ್ತೂ ಇನ್ವೆಸ್ಟ್ ಮಾಡೋಕೆ ಹೋಗಬಾರ್ದು. ನಿಮ್ಮ ಅನಾಲಿಸಿಂದ ನೀವು ಮಾಡಲೇಬೇಕು. RSI ಬಗ್ಗೆನೂ ಕೆಲವರು ಕೇಳಿದ್ರೆ 20ಕ್ಕಿಂತ ಕೆಳಗಡೆ ಬರ್ತಿದೆ ಅಂದರೆ ಓವರ್ ಸೋಲ್ಡ್ ಆಗಿದೆ, ಅಲ್ಲಿಂದ ಒಂದು ರಿವರ್ಸಲ್ ಬರ್ಬೋದಲ್ಲ ಅಂದರೆ ಒಂದು ಇಂಡಿಕೇಟರ್ ಹೌದು. 20 ಕೆಲವರು 30 ಅಂತ ಟ್ರ್ಯಾಕ್ ಮಾಡ್ತಾರೆ, ಕೆಲವರು 20 ಅಂತ ಮಾಡ್ತಾರೆ. ಅದೇ ರೀತಿ ನೆಕ್ಸ್ಟ್ ಓವರ್ ಬಾಟ್ ಅಂದರೆ 80-70 ಅಂತಲೂ ಅದೇ ರೀತಿ ಟ್ರ್ಯಾಕ್ ಮಾಡ್ತಾ ಹೋಗ್ತಾರೆ. ಬಟ್ RSIನಲ್ಲಿ ಇವತ್ತು ಕ್ವಶನ್ ಬಂದಿದ್ದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ, 32ರಲ್ಲಿದೆ ಡೈಲಿ ಕ್ಯಾಂಡಲ್ ನೋಡೋದಾದ್ರೆ RSI, ಇನ್ನೂ ಕೆಳಗಡೆ ಹೋಗ್ಬೋದಲ್ವಾ, ಇವಾಗಲೇ ತೊಗೋಬೇಕಾ ಅಂತ ಒಂದು ಪ್ರಶ್ನೆ ಆಗಿತ್ತು. ಸರ್, ನೀವು ನೋಡ್ತಾ ಬರೋದಾದರೆ RSIನ ಒಂದು ಡೈವರ್ಜೆನ್ಸ್ ಇಂಡಿಕೇಟರ್ ಆಗಿ ಅಂತಲೇ ನಾವು ಮಾತಾಡ್ತಾ ಹೋಗ್ತೀವಿ. ಈ ಪಾಯಿಂಟಲ್ಲಿ ನೀವು ನೋಡೋದಾದರೆ ಇಲ್ಲಿಂದ ಇಲ್ಲಿಗೆ ಒಂದು ಹೈ ಮಾಡಿತ್ತಲ್ಲ, ಇಲ್ಲಿ ನೋಡಿ ಮಾರ್ಕೆಟ್ ಮೇಲೆ ಹೋಗಿದೆ, ಇದು ಆಲ್ಮೋಸ್ಟ್ RSI ಅಲ್ಲೇ ಇತ್ತು, ಏನಂತ ಒಂದು ಬದಲಾವಣೆ ಆಗಿರಲಿಲ್ಲ. ಅದಾದಮೇಲೆ ನೋಡಿ ಮಾರ್ಕೆಟಲ್ಲಿ ಅಂದರೆ HDFC ಬ್ಯಾಂಕ್ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತಾನೆ ಬಂದಿದೆ. ಬಟ್
ಮಾರ್ಕೆಟ್ ಕೆಳಗೆ ಹೋಗ್ತಾ ಇದೆ, ಆರ್ ಎಸ್ ಸಿ ಕೂಡ ಕೆಳಗಡೆನೆ ಬರ್ತಾ ಇದೆ. ಸೊ ನನ್ನ ಪ್ರಕಾರ 1550 ನೀವು ಒಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟರ್, ಒಂದು ಕನಿಷ್ಠ 3 ವರ್ಷ ನಾನು ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋ ದೃಷ್ಟಿಯಿಂದ ನೋಡ್ತಾ ಇದ್ದೀನಿ ಅಂದರೆ ದಿಸ್ ಇಸ್ ವೆರಿ ಗುಡ್ ಲೆವೆಲ್. ನೀವು ಒಂಥರ 100 ರೂಪಾಯಿ ಇದೆ ಅಂತಂದರೆ ಒಂದು 20-25 ರೂಪಾಯಿ ಇಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಮೋಸ ಇಲ್ಲ. ಅಟ್ಲೀಸ್ಟ್ ನೀವು ಹೊಸದಾಗಿ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ತಾ ಇರೋರು, ಎಕ್ಸಿಸ್ಟಿಂಗ್ ಇರೋರು ಎಲ್ಲರನ್ನೂ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ದಿಸ್ ಇಸ್ ವೆರಿ ಗುಡ್ ಲೆವೆಲ್ ನನ್ನ ಪ್ರಕಾರ ನೀವು ಕೇಳೋದಾದರೆ. ಇದು ಮಿಕ್ಕಿದ್ದು ನಿಮಗೆ ಬಿಟ್ಟಿರುವಂಥದ್ದು. ದಯವಿಟ್ಟು ನಿಮ್ಮ ರಿಸ್ಕ್ ಅಸೆಸ್ಮೆಂಟ್ನ ಮಾಡಿ, ನಿಮ್ಮ ಅನಾಲಿಸಿಸ್ನ ಮಾಡಿ ದಯವಿಟ್ಟು ಇನ್ವೆಸ್ಟ್ ಮಾಡ್ತಾ ಹೋಗಿ. ಹಂತ ಹಂತವಾಗಿ ಕೆಳಗಡೆ ಬಂದರೆ ನೀವು ಪ್ಲ್ಯಾನ್ ಮಾಡ್ತಾ ಹೋಗ್ಬೋದು. ನಾನು ಆಗಲೇ ಹೇಳ್ದಂಗೆ 1500-1480 ಲೆವೆಲ್ ಅನ್ನೋದು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ ಅಕ್ಯುಮುಲೇಟ್ ಮಾಡ್ಕೊಳ್ಳೋಕೆ. ನಾನು ಅದೇ ರೀತಿ ಮಾಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ನಾವು ಮಾತಾಡ್ತಿರೋಂಥದ್ದು ಇಂಡಸ್ಇಂಡ್ ಬ್ಯಾಂಕ್. ಇಂಡಸ್ಇಂಡ್ ಬ್ಯಾಂಕ್ ಇವತ್ತು ಒನ್ ಆಫ್ ದ ಟಾಪ್ ಗೇನರ್ ಕೂಡ ಆಗಿದೆ. ಸೊ ಇಲ್ಲಿ ನೀವು ನೋಡೋದ್ರೆ ಇಂಡಸ್ಇಂಡ್ ಬ್ಯಾಂಕಲ್ಲಿ ಈಗಲೂ ಕೂಡ ಬಸ್ ಸ್ಟ್ಯಾಂಡಲ್ಲೇ ಇದೆ, ನನಗೆ ಅಂತ ಏನು ಫೇವರಬಲ್ ಆಗೋ ಥರ ಕಾಣಿಸ್ತಾ ಇಲ್ಲ. ಯಾಕಂದರೆ 1480-1500 ಅನ್ನೋದು ಈಗಲೂ ಕೂಡ ಒಂದು ರೆಸಿಸ್ಟೆನ್ಸ್. ಒಂದು ವೀಕ್ಲಿ ಕ್ಯಾಂಡಲ್ ಒಂದ್ಸಲ ನೋಡ್ಕೊಂಬನ್ನಿ. ಇಲ್ಲಿ ಒಂದು ಡೋಜಿ ಡೋಜಿ ಮಾಡ್ತಾ ಇದೆ. ಇಲ್ಲಿ ಇದು ಹೋಗಿರೋ ರೀತಿ ನೋಡಿದ್ರೆ ಇಲ್ಲಿ ಒಂದು ಪಾಸ್ ಆಗೋದು ಕ್ಲೀನಾಗಿ ಕಾಣಿಸ್ತಾ ಇದೆ. ಸೊ ದಯವಿಟ್ಟು ಈಗ ಪೊಸಿಷನ್ನ ತೊಗೊಳಕ್ಕೆ ಹೋಗ್ಬಿಡಿ. ಇಲ್ಲಿಂದ ಒಂದು ಸೆಟಲ್ ಆಗಿ ವಾಪಸ್ ಈ ಟ್ರೆಂಡ್ ಲೈನ್ ಕಡೆ ರೆಸ್ಪೆಕ್ಟ್ ಮಾಡೋಕ್ಕೆ ಬರ್ಬೋದು. ಬಟ್ 1400 ಬಿಟ್ಟು ಕೆಳಗಡೆ ಬರೋ ತನಕ ಅಥವಾ 1500 ಬಿಟ್ಟು ಮೇಲ್ಗಡೆ ಹೋಗೋ ತನಕ ಸಿ ಆಗಲಿ ಪಿ ಆಗಲಿ ಟ್ರೇಡ್ ಮಾಡೋರಿಗೆ, ಇನ್ವೆಸ್ಟ್ ಮಾಡೋರಿಗೆ ಶಾರ್ಟ್ ಟರ್ಮು, ಮಿಡ್ ಟರ್ಮು, ಲಾಂಗ್ ಟರ್ಮು ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ದಯವಿಟ್ಟು ವೆಯ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಅದೇ ರೀತಿಯಾಗಿ ಎಸ್ ಬಿ ಐಲಿ ನಾವು ಅಪ್ಪರ್ ಟ್ರೆಂಡ್ ಲೈನ್ ಅಂತ ಏನು ಹಾಕೊಂಡಿದ್ವಿ, ಐ ತಿಂಕ್ ಇದು ಮಂತ್ಲಿ ಕ್ಯಾಂಡಲ್ ಹಾಕೊಂಡಿರೋ ಟ್ರೆಂಡ್ ಲೈನು, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಿದ್ನ. ಬಟ್ ಆ ಝೋನ್ ಹತ್ತಿರ ಬಂದಿದೆ. ಈಗಲೂ ಕೂಡ ಒಂದು ಮಂತ್ಲಿ ಕ್ಯಾಂಡಲಲ್ಲಿ ಇಲ್ಲಿಂದ ರಿಜೆಕ್ಷನ್ ಬಂದಿರೋದು ಕಾಣಿಸ್ತಾ ಇದೆ. ಲೋಯರ್ ಲೋರ್ ಪ್ಯಾಟರ್ನ್ ಸ್ಟಿಲ್ ಇಂಟ್ಯಾಕ್ಟ್, ಬಟ್ ಒಂದು ರೈಸಿಂಗ್ ವೆಡ್ಜ್ ಪ್ಯಾಟರ್ನ್ ತರನೂ ಅನ್ನಿಸ್ತಾ ಇದೆ ಇದು. ಸೊ ಇಲ್ಲಿಂದ ಒಂದು ಫಾಲ್ ಬಂದರೆ ಇಷ್ಟು ದೊಡ್ಡ ಫಾಲ್ ಬರ್ಬೋದು. ಸೊ ನಾಟ್ ಬುಲಿಶ್ ಆನ್ ಎಸ್ ಬಿ ಐ. SBI ಅಲ್ಲದೆ ಬೇರೆ ಬೇಕಾದ ಸ್ಟಾಕ್ಗಳಿದೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ. ಇದ್ರ ಬಗ್ಗೆ ಏನು ಆಪಾದನೆ ಇದೆ ಅಂತಲ್ಲ, ನೀವು ಖಂಡಿತ SBI ಅಕೌಂಟ್ ಹೊಂದಿರಿ, ನಾನು ಅದು ಬೇಡ ಅಂತ ಹೇಳಲ್ಲ. ಆದರೆ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಇವ್ರನ್ನ ಎಲ್ಲ ಯಾವುದೇ ಗೌರ್ಮೆಂಟ್ ಇರಲಿ ಏನಕ್ಕಾದರೂ ಒಂದು ಉಪಯೋಗಿಸ್ಕೊಂಡ್ಬಿಡ್ತಾರೆ. ಎಸ್ ಬ್ಯಾಂಕ್ ಕ್ರೈಸಿಸ್ ಆಯಿತು, ಬನ್ನಿ SBI ಅಂದರು ಈ ರೀತಿಯಾಗಿ. ಬಟ್ ಇಲ್ಲಿ ನೋಡಿ ನೀವು ಬೈಯಿಂಗ್ ಅಂತ ನೀವು ನೋಡಿದ್ರೆ ಕ್ಲೀನಾಗಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನಿಮಗೆ ಬಿಟ್ಕೊಡೋಂಥ ಡೇಟಾ FIDIAS ಅವರು ವಾಲ್ಯೂಮ್. ಸೊ ವಾಲ್ಯೂಮ್ ಜಾಸ್ತಿ ಆಗಿದೆ. ಇಲ್ಲಿ ಒಂದು 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 ರೀತಿಯಾಗಿ ಏನಾಗ್ತಾ ಇತ್ತು, ಹಿಸ್ಟಾರಿಕಲ್ ಲೆವೆಲಲ್ಲಿ ಒಂದು ಪಾಸ್ ಆಗ್ತಾ ಇತ್ತು ಅಂದರೆ ಕ್ಲಿಯರ್ ಕಟ್ ಅಕ್ಯುಮುಲೇಷನ್. ಇಲ್ಲಿ ಆಲ್ರೆಡಿ ಅಕ್ಯುಮುಲೇಟ್ ಮಾಡ್ಕೊಂಡಿದ್ದಾರೆ, ಎಲ್ಲಿ 200-300 ಹೆವಿಯಾಗಿ ಅಕ್ಯುಮುಲೇಟ್ ಆಗಿದೆ. ಈಗೇನಾಗಿದ್ರು ಇದು ಇದರಿಂದ ಹೊರಗಡೆ ಬರಕ್ಕೆ ನೋಡ್ತಾ ಇರ್ತಾರೆ. ನೀವು ಈಗ ಇನ್ವೆಸ್ಟ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಏನು ಮಾಡೋಕ್ಕಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ನೋಡಿ, ಶಾರ್ಟ್ ಸೀರೀಸಲ್ಲಿ ಇದ್ರ ಬಗ್ಗೆ ಎಲ್ಲ ವೀಡಿಯೋ ಇದೆ. 52 ವೀಕ್ ಹೈಯಲ್ಲಿದ್ದಾಗ ಸ್ಟಾಕು ಅಥವಾ 52 ವೀಕ್ ಲೋಯಲ್ಲಿದ್ದಾಗ ಇನ್ವೆಸ್ಟ್ ಮಾಡೋದು ಸ್ವಲ್ಪ ರಿಸ್ಕಿ ಆಗಿರುತ್ತೆ. ಯಾಕಂದರೆ ಇಲ್ಲಿದ್ದಾಗಲೂ ನಾನು ಸಹಿತವಾಗಿ ಹೇಳ್ತಾ ಇದ್ದೀನಿ, ಒಂದು ಕನ್ಫರ್ಮೇಷನ್ ಬಂದು ನಮಗೆ ರಿವರ್ಸಲ್ ಅನ್ನೋ ಥರ ಅನ್ನಿಸ್ತಿದೆ ಅಂದರೆ ಮಾತ್ರ ನೀವು ಮಾಡ್ತಾ ಹೋಗಬೇಕು. ಯಾಕೆಂದರೆ ಇಲ್ಲಾಂದರೆ ನೋಡಿ ಏನು ಮಾಡ್ತಾರೆ, ಇಲ್ಲಿಂದ ಇಷ್ಟು ದೊಡ್ಡ ಕನ್ಸಲ್ಟೇಷನ್ ಆದಾಗ ಇದು ವೀಕ್ ಆಗಿದೆ ಅಂದರೆ ಫಂಡಮೆಂಟಲ್ ಸ್ಟ್ರಾಂಗ್ ಸ್ಟಾಕ್ಸಲ್ಲಿ ಆ ಥರ ಆಗಲ್ಲ. ಬಟ್ ನಿಮ್ಗೆ ಗೊತ್ತಿರೋ ಸ್ಟಾಕ್ ಅಂತಂದರೆ ಇಲ್ಲಿಂದ ತುಂಬ ಕೆಳಗಡೆ ಬರುವಂಥ ಸಾಧ್ಯತೆಯೂ ಇರುತ್ತೆ. ಅದೇ ರೀತಿಯಾಗಿ 52 ವೀಕ್ ಹೈಯಲ್ಲಿದ್ದಾಗಲೂ ಅದೇ ರೀತಿ ಅದು ಕೂಡ ಒಂದು ಲಾಸ್ ಆಗೋಂಥ ಸಾಧ್ಯತೆ ಇರುತ್ತೆ, ಇಲ್ಲಿಂದ ಬುಲಿಶ್ ಆಗುತ್ತೆ ಅಂತ. ಅದಕ್ಕೆ ನೀವೇನು ಮಾಡಬೇಕು, 52 ವೀಕ್ ಹೈನ ದಾಟಿ ಒಂದು ಸೆಂಟಿಮೆಂಟ್ ಕೊಟ್ಟರೆ ಮೊಮೆಂಟಮ್ ಇನ್ವೆಸ್ಟಿಂಗ್ ಅಂತ ನಾನು ಕರಿತೀನಿ, ಅವಾಗ ಮಾಡ್ತಾ ಹೋಗ್ಬೋದು. 52 ಲೋ ವೀಕ್ ಇಂದ ಕೆಳಗಡೆ ಬರ್ತೀನಿ ಅಂತಂದರೆ ನೀವು ಇನ್ನೂ ವೆಯ್ಟ್ ಮಾಡ್ಬೋದು. ಅಂದರೆ 52 ವೀಕ್ ಲೋನ್ ಅಂದರೆ ಮಲ್ಟಿಪಲ್ ಇಯರ್ ಲೋನ್ ಬ್ರೇಕ್ ಆಗ್ತಾ ಇದೆ ಅಂದರೆ ಇನ್ನೂ ಸ್ಟಾಕಲ್ಲಿ ವೀಕ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಅವಾಗಲೂ ಕೂಡ ಸ್ವಲ್ಪ ವೆಯ್ಟ್ ಮಾಡೋದು ಸರಿಯಾದ ನಿರ್ಧಾರ ಆಗುತ್ತೆ. ಸೊ ಎರಡೂ ಟೈಮಲ್ಲಿ ನೀವು ಒಂದು ಕನ್ಫರ್ಮೇಷನ್ ಸಿಕ್ಕಿದ ಮೇಲೆ ಬೈ ಅಥವಾ ಸೆಲ್ ಮಾಡಿದ್ರೆ ನೀವು ಒಳ್ಳೆ ಥರದಲ್ಲಿ ಇರ್ತೀರಾ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಡಾಕ್ಟರ್ ರೆಡ್ಡಿಸ್ ನೋಡಿ, ಡಾಕ್ಟರ್ ರೆಡ್ಡಿಸ್ ಇವತ್ತು ಒಂದು ಒಳ್ಳೆ ಪೊಸಿಷನ್ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡ್ಬೋದಾಗಿತ್ತು, ಬಟ್ ನಾನು ಟ್ರ್ಯಾಕ್ ಮಾಡೋಕ್ಕಾಗಲಿಲ್ಲ. ಇಲ್ಲಿ ನೀವು ನೋಡೋದಾದ್ರೆ ಕ್ಲಿಯರ್ ಕಟ್ಟಾಗಿ ಲೋಯರ್ ಪ್ಯಾಟರ್ನ್ ಮಾಡ್ತಾ ಇದೆ. ಈ ಬೇಸ್ ಏನಿತ್ತು 5600 ಅದನ್ನು ಬ್ರೇಕ್ ಆಗಿದೆ. ಕ್ಲಿಯರ್ ಕಟ್ಟಾಗಿ ಇದು ಒಂದು ವೆರಿ ಬಿಗ್ ಎಂಗಲ್ಫಿಂಗ್ ಪ್ಯಾಟರ್ನಲ್ಲಿ ಬಂದಿದೆ. ಸೊ ನನ್ನ ಪ್ರಕಾರ ಇದೇನಾದ್ರು ಕಂಟಿನ್ಯೂಷನ್ ಆಗಬೇಕು ಅಂತಂದರೆ 5300 ಲೆವೆಲ್ ಏನಿದೆಯಲ್ಲ ಈ ಬೇಸು, ಈ ಟ್ರೆಂಡ್ ಲೈನು ಕೂಡ ಮೀಟ್ ಆಗುತ್ತೆ, ಅಲ್ಲಿಗೆ ಬಂದು ಮುಟ್ಟಬೇಕು ಮುಂದಿನ ವಾರಗಳಲ್ಲಿ, ಮುಂದಿನ ತಿಂಗಳುಗಳಲ್ಲಿ. ಬಟ್ ಸೆಪ್ಟೆಂಬರ್ ಪೊಸಿಷನ್ ತೊಗೊಂಡೋದು ಸ್ವಲ್ಪ ರಿಸ್ಕಿ, ಹೇಳ್ತಾನೆ ಬಂದಿದ್ದೀನಿ ಇಂದ ಮನೆ ನಾನು ಉಳಿತು ಅಂದರೆ ಡೆಲಿವರಿ ಕೊಡಬೇಕು ಆಪ್ಷನ್ಸಲ್ಲಿ. ದಯವಿಟ್ಟು ಹುಷಾರಾಗಿ ಟ್ರೇಡ್ ಮಾಡಿ, ಯಾರಾದರೂ ಸ್ಟಾಕ್ ಆಪ್ಷನ್ಸ್ ಟ್ರೇಡ್ ಮಾಡೋರು. ಅಕ್ಟೋಬರ್ ಪೊಸಿಷನ್ ನೀವು ಖಂಡಿತವಾಗ್ಲೂ ಪ್ಲಾನ್ ಮಾಡ್ತಾ ಹೋಗ್ಬೋದು. ಅಫ್ಕೋರ್ಸ್ ಸ್ವಲ್ಪ ಕಾಸ್ಟ್ಲಿ ಆಗ್ತಾ ಹೋಗುತ್ತೆ. ಹೇಗೆ ನಾನು ಹೇಳ್ತಾ ಇದ್ದೀನಿ ಅಂತ ಮಾಡಿಬಿಡಿ, ಅಥವಾ ಇಂಟ್ರಾಡೇ ಟ್ರೇಡ್ ಮಾಡೋರು ಆ ರೀತಿ ಇನ್ವೆಸ್ಟರ್ಸ್ ಅಂತ ಹೇಳ್ಬಿಟ್ಟು ಇದು ಕೂಡ ಟ್ರೇಡಿಂಗ್ ಆಗ್ತಾ ಇದೆ ಅಂತ ಬೈಕೋಬೇಡಿ. ಬಟ್ ಅನ್ನಿಸ್ತು ಹೇಳಬೇಕು ಅಂತ. ಬಟ್ ಡಾಕ್ಟರ್ ರೆಡ್ಡಿಸಲ್ಲಿ ಯಾರು ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ ಈಗ ಬೇಡ. ಯಾಕೆಂದರೆ ಆಲ್ ಟೈಮ್ ಹೈ ಝೋನ್ ಅಲ್ಲಿದ್ದೀವಿ ನೋಡಿ. ಇಲ್ಲಿ ವೆಯ್ಟ್ ಮಾಡಬೇಕು. ಟಾಟಾ ಮೋಟರ್ಸ್ ಲರ್ನಿಂಗ್ನ ಕಾಣಿಸ್ತಾ ಇರೋದ್ರಿಂದ ಇಲ್ಲಿ ಹೇಳೋಕ್ಕೆ ಬಂದೆ. ಯಾವತ್ತೂ ಕೂಡ ನೋಡಿ ಮಲ್ಟಿ ಇಯರ್ ಹೈಗಳಿರುತ್ತಲ್ಲ, ಇದು 2020-2021 ಇಲ್ಲೆಲ್ಲ ಮಾಡಿದಂಥ ಹೈ. ಇದನ್ನು ಬಿಟ್ಟು ನಿಮಗೆ ಕೆಳಗಡೆ ಬರ್ತಿದೆ ಅಂತ ಅನ್ಸಿದ್ರು ನೀವು ಇವತ್ತು ಪೊಸಿಷನ್ ತೊಗೊಳಕ್ಕಾಗಲಿಲ್ಲ ಅಂದರೆ ಒಳ್ಳೆಯದೇ. ಯಾಕೆಂದರೆ ಕನ್ಫರ್ಮೇಷನ್ಗೆ ವೆಯ್ಟ್ ಮಾಡಬೇಕು. ಸೊ ಸೋಮವಾರ ನಮಗೊಂದು ಕನ್ಫರ್ಮೇಷನ್ ಬರ್ತಾ ಇದೆ ಅಂತಂದರೆ ಒಂದು ಕೆಳಗಡೆ ಚೆನ್ನಾಗಿ ಬಂತು ಅಂತಂದರೆ ನೀವು ಆವಾಗ ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಯಾಕೆಂದರೆ ಮಲ್ಟಿ ಇಯರ್ ಹೈಗಳೇನಾಗಿತ್ತು, ಯಾವುದು ರೆಸಿಸ್ಟೆನ್ಸ್ಗಳಾಗಿತ್ತು ಮಲ್ಟಿಪಲ್ ಟೈಮ್ಸು, ಅದು ಸಪೋರ್ಟ್ ಆಗೋ ಥರ ಆ್ಯಕ್ಟ್ ಆಗ್ತಾ ಇರುತ್ತೆ. ಯಾಕೆಂದರೆ ದಿಸ್ ಇಸ್ ಫಸ್ಟ್ ಪುಲ್ ಬ್ಯಾಕ್. ಬಟ್ ಇನ್ ಟರ್ಮ್ಸ್ ಆಫ್ ವೀಕ್ಲಿ ಕ್ಯಾಂಡಲ್ ನೋಡಿದ್ರು, ಡೈಲಿ ಕ್ಯಾಂಡಲ್ ನೋಡಿದ್ರು ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಬಂದಿದೆ. ಇವತ್ತು ವೀಕ್ ಕ್ಲೋಸ್ ಆಗಿದೆ, ಅದೊಂದೇ ಒಂದು ಬಯಾಸಿಂದ ನಾನು ಹೇಳ್ತಾ ಇದ್ದೀನಿ. ಆ ಥರದ ಏನಾದರೂ
ಎಕ್ಸ್ಪೆಕ್ಟ್ ಮಾಡೋ ತನಕ 5400 ಕೆಳಗಡೆ ತನಕ ನೀವು ವೇಟ್ ಮಾಡಬಹುದು ಡಾಕ್ಟರ್ ರೆಡ್ಡಿಸ್ ಲ್ಯಾಬ್. ಫಂಡಮೆಂಟಲಿ ನಾನು ನೋಡಿಲ್ಲ ಯಾವ ರೀತಿ ಏನಾಗಿದೆ ಅಂತ, ಬಟ್ ಒಳ್ಳೆ ಸ್ಟಾಕು ನಿಫ್ಟಿ 15 ಸ್ಟಾಕು ಡಾಕ್ಟರ್ ರೆಡ್ಡಿಸ್ ಈಗ ಆಲ್ ಟೈಮ್ ಹೈ ಅಲ್ಲಿದೆ, ದಯವಿಟ್ಟು ಬೇಡ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟಾಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಭಾನುವಾರ ನಾನೊಂದು ಗೂಗಲ್ ಬಾರ್ಡ್ ಒಂದು ವಿಡಿಯೋ ತೋರಿಸಿದ್ದೆ ಮೊನ್ನೆ ಅನ್ನೋ ಚಾರ್ಟ್ ಸ್ಟಾಕಲ್ಲಿ, ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ರು. ಅದು ನೋಡ್ಕೊಂಡು ಒಂದು ಸ್ವಲ್ಪ ಎಲೆಕ್ಷನ್ಗೆ ಈ ಮುಹೂರ್ತಿಗೆ ಟ್ರೇಡಿಂಗ್ ಅಂತೆಲ್ಲ ಬರುತ್ತಲ್ಲ ಇವಾಗ ದೀಪಾವಳಿ ಟೈಮಲ್ಲಿ, ಇದಕ್ಕೆಲ್ಲ ಹಿಸ್ಟಾರಿಕಲ್ ಏನಾಗಿದೆ ಅನ್ನೋದನ್ನು ತಿಳಿಸ್ಕೊಡೋಕೆ ಒಂದು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಶನಿವಾರ ಅಥವಾ ಭಾನುವಾರ ಅದನ್ನ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. 2023 ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ, ಎಲ್ಲರಿಗೂ ನಮಸ್ಕಾರ.